ಸ್ವರೂಪ ಮತ್ತು ಈ ಬಾಹ್ಯ ಕಳಗಿದ ವ್ಯತಿರಿಕ್ತವಾಗಿದೆ ಅನ್ನೋದು ಸ್ವರೂಪದ ಅಸ್ತಿತ್ವ. ಅಸ್ತಿತ್ವ ಬೇರೆ, ಸ್ವರೂಪ ಲಕ್ಷಣ ಬೇರೆ. ಮುಂಚೆ ಇದಾನೆ ಅಂತ ಆಮೇಲೆ ಲಕ್ಷಣ ಸೇರಿದೆ. ಇಲ್ಲಿ ಮೂರ್ತಃ ಅನ್ನಗಳನ್ನು ವ್ಯಾಖ್ಯಾನ ಮಾಡಿ ಅಂದ್ಕೊಂಡಿದೆ. ಅದು ಕರ್ಮಗಳ ಫಲವಾಗಿರ್ತಕ್ಕಂತಹ ಅನ್ನ ಅದು ಮೂರು ಅಂದ್ರೆ ಮನಸ್ಸು, ವಾಕು, ಪ್ರಾಣ ಎಲ್ಲ ಪ್ರತಿಯೊಬ್ಬರಿಗೂ ನಿನ್ ಮನಸ್ಸು ಈ ತರಹ, ಅವ್ರ ಮನಸ್ಸು ಆ ತರಹ, ಅವ್ರ ಮನಸ್ಸು ಎಲ್ಲ ಅವರವರ ಮನಸ್ಸು ಆಯಾ ತರಹ ಅವರವರ ಕರ್ಮವೇ ಕಾರಣ. ಹಾಗೆ ವಾಕು ಅಷ್ಟೇ, ಮಾತಾಡೋದ್ರಲ್ಲಿ ಬಹಳವಾಗ್ಬಿ ಸಾಮಾನ್ಯ ಒಬ್ಬರಿ ಬಣ್ಣ ಮಾತಾಡ್ತೇನೆ, ಮತ್ತೆ ಇನ್ನೊಂದು ಮಾತಾಡ್ತೇನೆ, ಕೋಪ ಮಾತಾಡ್ತೇನೆ, ಕೆಟ್ಟ ಮಾತಾಡ್ತೇನೆ, ಅದರ ಕರ್ಮ. ಕರ್ಮ ಕ್ರಿಯೆ ಅಷ್ಟೇ, ಅವರವ್ರು ಮಾಡೋ ಕ್ರಿಯೆ ಇದೆಯಲ್ಲ ಅದು ಅವರ ಕರ್ಮ ಫಲವೇ. ಹಾಗಾಗಿ ಅವರ ಮನಸ್ಸು, ಅವರ ವಾಕು, ಅವರ ಪ್ರಾಣವೆಲ್ಲ ಅವ್ರು ಮಾಡಿದ ಕರ್ಮಗಳ ಫಲವಾಗಿದೆ. ಅದು ಮನೋವಾಕ್ ಪ್ರಾಣಾಖ್ಯಾನಿ ಅನ್ನಾನಿ ಮೂರು ಅನ್ನಾನಿ, ಮನಸ್ಸು ವಾಕು ಪ್ರಾಣ ಮೂರು ಅನ್ನಗಳು ಕರ್ಮಗಳ ಫಲವಾಗಿದೆ. ಅದು ಅಧ್ಯಾತ್ಮ ಆಗಿರ್ತಕ್ಕದ್ದು, ಅದು ಅಧಿಭೂತ ಐದಿಂದ ಅದರ ಅಧಿಭೂತ ಐದಿವನ್ನು ಹೇಳಬೇಕು. ಅಧ್ಯಾತ್ಮ ಮನಸ್ಸು ವಾಕು ಪ್ರಾಣ ಆದ್ರೆ ಅಧಿಭೂತವಾಗಿ ಹೇಗಿದೆ, ಅಧ್ಯಾತ್ಮವಾಗಿ ಹೇಗಿದೆ, ಈ ಮೂರೇ ಅನ್ನೋದನ್ನು ಹೇಳಬೇಕು ಅಂತ. ಇದು ವ್ಯಾಚಖ್ಯಾಸಿತಾನಿ ವ್ಯಾಖ್ಯಾತ ಇಷ್ಟಾನಿ ವ್ಯಾಖ್ಯಾನ ಮಾಡಬೇಕು ಅಂತ ಇಷ್ಟಪಟ್ಕೊಂಡಿದೆ. ಇದರ ಈ ಮೂರಿಂದ ಜಗತ್ತ ಸಂಭವ ಇದೆ ಅಂತ. ಹೊರಗಿನ ನಾಮರೂಪ ಕರ್ಮವೂ ಇದೆ, ಅಧ್ಯಾತ್ಮ ಮನಸ್ಸು ಹಾಕು ಪ್ರಾಣವೂ ಅದೇ, ಆಯುಧವಾಗಿ ಎಲ್ಲ ಅಗ್ನಿವಾಯು ಅದೇ ಅದೇ. ಆಧ್ಯಾತ್ಮಿಕ ನಾಮ ಪ್ರಾಣ ಮನೋವ್ಯಾಖ್ಯಾತ ಆಧ್ಯಾತ್ಮಿಕ ಮೂರು ಅನ್ನಗಳಲ್ಲಿ ಯಾವೂರೋ ಮನಸ್ಸು ಹಾಕು ಪ್ರಾಣ ಅನ್ನೋದ್ರಲ್ಲಿ ಮನಸ್ಸನ್ನು ವ್ಯಾಖ್ಯಾನ ಮಾಡಿದ್ದಾಯ್ತು. ಮನಸ್ಸಿನ ಬಗ್ಗೆ ಏನು, ಅದು ಮನಸ್ಸಿನ ಸ್ವರೂಪ ಏನು ಅನ್ನೋದು ತಿಳಿಸ್ಕೊಟ್ಟದ್ದಾಯ್ತು. ಅದೇ ಇದಾನಿ ವಾಗ್ವಕ್ತವ್ಯಾ ಇತ್ಯಾರಂಭ ಮನಸ್ಸಲ್ಲಿ ಹೇಳಿದ್ಮೇಲೆ ವಾಕ್ ವಿಚಾರವಾಗಿ ಹೇಳಬೇಕು, ವಾಕ್ಯದ ಸ್ವರೂಪವನ್ನು ಹೇಳಬೇಕು ಅಂತ ಹೇಳಿ ಅದಕ್ಕಾಗಿ ಈ ಮುಂದೆ ಖಂಡಿಕೆ ಆರಂಭವಾಗ್ತಾ ಇದೆ. ಏನು ವಾಗ್ ಶಬ್ದ ಏನ್ ಹೇಳ್ತೀರಾ ಅಂದ್ರೆ ಯಕ್ಕಶ್ಚಲೋಕೆ ಶಬ್ದ ಧ್ವನಿ ತಾಲ್ವಾದಿ 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 ವ್ಯಂಗ್ಯ ಒಂದೇ ಪದ ತಾಲ್ವಾದಿ ಬಿಡಿಸ್ಬಿಡಿದಾರೆ. ತಾಲ್ವಾದಿ ವ್ಯಂಗ್ಯ ತಾಲ್ವಾದಿ ಬ್ಯೋ ವ್ಯಂಗ್ಯ ತಾಲ್ವಾದಿ ವ್ಯಂಗ್ಯ ತಾಲ್ವಾದಿ ತಾಲ್ವಾದಿ ಧ್ವನಿ ಅಲ್ಲಪ್ಪ ಪ್ರಾಣಿಭಿರ್ ವರ್ಣಾದಿ ಲಕ್ಷಣ ಪ್ರಾಣಿಭಿರ್ ವರ್ಣಾದಿ ಲಕ್ಷಣ ಇತರೋ ವಾ ವಾದಿತ್ಯ ಮೇಘಾದಿ ನಿಮಿತ್ತ ಇತರೋ ವಾ ವಾದಿತ್ಯ ಮೇಘಾದಿ ನಿಮಿತ್ತ ಸರ್ವೋ ಧ್ವನಿ ವಾಗೇ ವಸ ಸರ್ವೋ ಧ್ವನಿ ವಾಗೇ ವಸ ಯಾವ ಶಬ್ದವಾದ್ರೂ ಲೋಕದಲ್ಲಿ ಚಾಲ್ವಾದಿ ವ್ಯಂಗ್ಯ ವರ್ಣಾದಿ ಲಕ್ಷಣ ಪ್ರಾಣಿ ಇದು ಪ್ರಾಣಿ ಮನುಷ್ಯರು ಅದು ಎಂಟು ಸ್ಥಾನ ಇಷ್ವಾಮೂಲ್ಯ ಚಾಲ್ವಾದಿ ಎಂಟು ಸ್ಥಾನ ಜಿನಿಯಾನ್ ಕಂಠ ಶೇಷಾನಾಂ ತಾಲು 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 ಹೂ ಇದೆ ಅನುಪ ತಾಲು ಹೂ ತಾಲು ತಾಲವ ಯಾವ ಲಿಂಗ ತಾಲು ಶಬ್ದ ತಾಲು ಹೂ ಅಂತ ಇಲ್ಲ ತಾಲು ಇಲ್ವಾ ಇಲ್ವಾ ಇನ್ನು ಈಗ ವಾಕ್ ವಕ್ತವ್ಯ
ವಾಕ್ ವಿಚಾರವಾಗಿ ಹೇಳಬೇಕು ಅಂತ ಹೊರಟಿದೆ. ಏನೇನು ಶಬ್ದ ಇದೆ ಲೋಕದಲ್ಲಿ, ಆ ಶಬ್ದ ಧ್ವನಿಯಾತ್ಮಕ ಧ್ವನಿ ಶಬ್ದ ಪುಲಿಂಗ ಕಪ್ಪು ಧ್ವನಿರ್ನಾಮ ಧ್ವನಿ ಲಿಂಗ ಅಲ್ಲ. ತಾಲ್ವಾದಿ ವ್ಯಂಗ್ಯ ತಾಲವ್ಯವೇ ಮುಂತಾದ ಎಂಟು ಸ್ಥಾನಗಳನ್ನು ತೋರ್ಕೊಳ್ಳುವಂತಹ ಧ್ವನಿ ಅದು. ಪ್ರಾಣಿಗಳಿಂದ ವರ್ಣಾದಿರೂಪ ಆಗಿರ್ತಕ್ಕಂಥದ್ದು ಉಂಟು. ಇವಾಗ ನಾವು ಮಾತಾಡೋದ್ರ ವರ್ಣರೂಪ ಆಗಿರ್ತಕ್ಕಂಥ ಧ್ವನಿ ಪ್ರಾಣಿಗಳು ಉಂಟಾಗಲ್ಲ. ಅದು ಮೇಘ ಗುರುಗಳು ಇಲ್ಲಿ ಹಾರ್ಮ ಇದಲ್ಲ, ಇಲ್ಲಿ ಅಕ್ಷರ ಇಲ್ಲ, ಇದರಲ್ಲಿ ಅಕ್ಷರ ಇಲ್ಲ ಇದು ಶಬ್ದ. ಹಾ ಬಾಧಿತ ಮೇಘಾದಿ ನಿಮಿತ್ತ ಬಾಧಿತ ಅಂದ್ರೆ ತಮಟೆ ಅಂದ್ರೆ ವಾದ್ಯಗಳು ಇನ್ಸ್ಟ್ರೂಮೆಂಟ್ ಸಂಗೀತ ಉಪಯೋಗಿಸ್ತಾರಲ್ಲಪ್ಪ ವೀಣೆ ಇರ್ಬೋದು ಪಿಟೀಲ್ ಇರ್ಬೋದು ಮೃದಂಗ ಇರ್ಬೋದು ಅದೆಲ್ಲ ಶಬ್ದವೇ, ಅಕ್ಷರ ಇಲ್ಲ ಅದರಲ್ಲಿ. ಬಾಧಿತ ಅಂತ ಕನ್ನಡದಲ್ಲಿ ಏನ್ ಹೇಳ್ತಾರೆ? ವಾದ್ಯ ಮುಂಡ ಸ್ವಾಮಿಗಳು ವಾದ್ಯ ಘೋಷ ಅಂತ. ವಾದಿತ್ ಅಂದ್ರೆ ವಾದ್ಯ, ವಾದ್ಯಾದಿ ಮುಂತಾದ ನಿಮಿತ್ತದಿಂದ ತೋರ್ಕೊಳ್ಳುವಂತಹ ಶಬ್ದ. ಇನ್ನು ಮೇಘ ಮೋಡ ಗುಡುಗಾದಾಗ ಆ ನಿಮಿತ್ತ ಶಬ್ದ. ಎಲ್ಲಾ ಧ್ವನಿಯು ವಾಕ್ಯ ಯಾವುದೇ ಆಗಲಿ. ಇವಾಗ ವಾಗ್ವಿ ದೇವೇ ಅಜ್ಞಾನ ಪಂಚಮಕ್ರಾಂತಾಯ ಅಲ್ಲಿ ಅದು ಇದರಲ್ಲಿ ಪ್ರವೇಶ ಮಾಡ್ತಂತ ಎಲ್ಲಿ ಸಾವರಸ್ಮೃತಿ ಪ್ರಾವೇಶ ಹರಿಷಾವಾಗ್ ವನಸ್ಮೃತಿ ಯೋಗತಿ ಯಾದುಂದು ಬಹು ಯಾತ್ಮೇ ಯಾ ವೀಣ. ಈ ವಾಕ್ಯ ದುಂದಿ ಭೀ ವೀಣ ಚೂಣ ಎಲ್ಲಾ ಜಾಗದಲ್ಲೂ ಈ ವಾಕ್ ಪ್ರವೇಶ ಮಾಡಿದೆ ಅಂತ. ಅದು ಅಕ್ಷರಾತ್ಮಕವಾಗಿಯೂ ಇದೆ ಶಬ್ದ, ಬರೀ ಶಬ್ದ ಧ್ವನ್ಯಾತ್ಮಕವಾಗಿಯೂ ಇದೆ. ಧ್ವನಿ ವಾದಿತ್ಯಾದಿ ವಾದ್ಯಾದಿರುವುದರಿಂದಲೂ ಇರ್ತಕ್ಕದ್ದಾಗಿದೆ. ಹಾಗಾಗಿ ಯಾವ ಶಬ್ದವೇ ಆಗಲಿ ಕಾಲ್ಬಾದಿಗಳಿಂದ ವ್ಯಂಗ್ಯವಾಗಿರುವ ಅಕ್ಷರಾದ ಶಬ್ದವೇ ಆಗಲಿ ವಾದ್ಯ ಘೋಷಾದಿಗಳನ್ನು ಎದ್ದುಕೊಳ್ಳುವಂತಹ ಶಬ್ದವೇ ಆಗಲಿ ಎಲ್ಲವೂ ಧ್ವನಿಯ, ಎಲ್ಲವೂ ವಾಕ್ಯ. ಅದು ವಾಕು ಅನ್ನೋದ್ರಲ್ಲಿ ಎಲ್ಲ ಅಡಕವಾಯಿತು. ಅದು ನಮ್ಮ ಮನುಷ್ಯರ ವಾಕು ಒಂದು ರೀತಿ ಅಕ್ಷರ ಮಾಡುತ್ತೆ. ಪ್ರಾಣಿಗಳು ನಾಯಿ ಹಸು ಎಮ್ಮೆ ಅದೊಂದು ಕೂಗುತ್ತೆ, ಅದರ ಕಂಠ ಹಾಗೆ ಅಲ್ಲಿ ಅಕ್ಷರ ಬರಲ್ಲ, ಅದೇನು ಕೂಗು ಪಕ್ಷಿಗಳು ಕೂಗುತ್ತವೆ ಅಲ್ಲ ವಾಕ್ಯ. ಅದು ಪಕ್ಷಿಗಳ ವಾಕ್ಯ ಅಂಬಾ ಅಂತಂದ್ರೆ ವಾಕ್ಯ ಇಲ್ಲ ಅಂಬಾ ಅಂತ ಅಂಬಾ ಅಂತ ನಾವು ಅಂತೀವಿ ಅಂಬಾ ಅನ್ನೋದು ಆಮೇಲೆ ಕೂಗುತ್ತೆ. ಒಟ್ಟು ಎಲ್ಲವೂ ಎಲ್ಲಾ ಧ್ವನಿಯು ವಾಕ್ಯ ಅಂದ್ಬಿಟ್ಟು ವಾಕ್ಯ ಸಾಮಾನ್ಯ ಅಡಕಾಯ್ತು ಅಂತ. ಇದಂತ ವಾಚ ಸ್ವರೂಪ ಮುಕ್ತ, ಇದು ವಾಕ್ಯದ ಸ್ವರೂಪವನ್ನು ಹೇಳಿದ್ದೆ. ಎಲ್ಲಾ ಶಬ್ದವು ವಾಕ್ಯ ಅಂತ ಹೇಳಿ ವಾಕ್ಯದ ಸ್ವರೂಪ. ಅದು ತಸ್ಯಾಹ ಕಾರ್ಯ ಮುಚ್ಚಿದೆ. ಹೇಗೆ ಮನಸ್ಸಿನ ಸ್ವರೂಪ ಮನಸ್ಸಿನ ಕಾರ್ಯ ಅಂತ ಎರಡು ಹೇಳಿದ್ರು, ವಾಕ್ಯದ ಸ್ವರೂಪ ವಾಕ್ಯದ ಕಾರ್ಯ ಅಂತ ಹೇಳಿ ಎರಡಿದೆ. ಆ ವಾಕ್ಯದ ಕಾರ್ಯವನ್ನು ಈಗ ಹೇಳಲಾಗತ್ತೆ. ಏಷಾ ಹಿ ವಾಕ್ ಏಷಾ ವಾಗ್ಯ ಯಸ್ಮಾತ್ ಅಂತಂ ಅವಿಧೇಯಾವಧಾನ ಅವಿಧೇಯ ನಿರ್ಣಯ ಆಯತ್ತ ಅನುಗತ. ವಾಕು ಅಂತವನ್ನ ಅಂದ್ರೆ ಅವನು ಹೇಳಬೇಕಾದದ್ದು ಅದು ಅವನು ಪದ ಇದಿಲ್ಲ, ಅದರ ಕೊನೆ ಹೋಗಿ ಮುಟ್ಕೊಂಡಿದೆ. ಗಡಿಗೆ ಹಿಮಾಲಯ ನದಿ ಹೂವು ಅಂದ್ ಏನಂದ್ರು ಕೂಡ ಅಭಿಧೇಯದ ಅವಸಾನ ಅಂದ್ರೆ ಅಭಿಧೇಯದ ನಿರ್ಣಯವನ್ನ ಆಶ್ರಯಿಸಿಕೊಳ್ಳಿ ಅಧೀನವಾಗಿದೆ ಸೇರಿಕೊಳ್ಳಿ. ಕುರ್ಚಿ ಅನ್ನೋ ಬೇರೆ ಪದ, ಬಾಗಿಲು ಅದೇ ಬೇರೆ. ಆದ್ರೆ ಪ್ರತಿಯೊಂದು ವಾಕ್ಯ ಪ್ರತಿಯೊಂದು ಅಕ್ಷರಾತ್ಮಕ ವಾಕ್ಯ ಧ್ವನಿ ಅದು ಅವಿಧೇಯವಾದಂತಹ ವಸ್ತುವಿಗೆ ಅಧೀನವಾಗಿ ಆ ಪದಗಳು ತೊಡ್ಕೋತಾ ಹೋಗುತ್ತೆ. ಇದನ್ನು ಗೋಡೆ ಕುರ್ಚಿ ಅದನ್ನ ಬಾಗಿಲು ಇದನ್ನ ನೆಲ ಅಂತೀವಿ. ಏನ್ರಿ ಏನ್ ಮಾಡಕ್ಕಾಗಲ್ಲ, ಹೆಸರು ಬಂದಿದೆ. ಅವಿಧೇಯವಾದ ಅಂತ ಹೇಳಬೇಕಾದಂತಹ ಒಂದು ಪದದಲ್ಲಿ ಕೊನೆಗಾಣುವಂಥದ್ದು ಅಭಿಧೇಯವನ್ನು ನಿರ್ಣಯ ಮಾಡುವಂಥದ್ದಕ್ಕೆ ಅಧೀನವಾಗಿದೆ ಈ ವಾಕು. ಏಷ ಪುನಃ ಸ್ವಯಂನ ಅಭಿಧೇಯ ಪ್ರಕಾಶ್ಯ ವಾಕಿದೆಯಲ್ಲ ಅದು ಪ್ರಕಾಶಕವೇ ಹೊರತು ಪ್ರಕಾಶ್ಯ ಅಲ್ಲ. ಇದೆಲ್ಲ ಪ್ರಕಾಶ್ಯ, ಬೆಳಗಲ್ಪಡುವಂಥದ್ದೆಲ್ಲ ಪ್ರಕಾಶ್ಯ. ಬಾಗಿಲು ಅಂತ ಹೇಳ್ಕೊಳ್ಳೆ ನಿಮಗೆ ಒಂದು ಪ್ರತ್ಯ ಬರುತ್ತೆ. ಗೋಡೆ ಕುರ್ಚಿ ಅಂದ್ಕೊಳ್ಳೇನೆ ನಿಮಗೆ ಲೈಟ್ ಹಚ್ಕೊಂಡ್ಬಿಡುತ್ತೆ, ಆಯಾಯ ವಸ್ತುವಿನ ಲೈಟು ಮನಸ್ಸಿನಲ್ಲಿ. ಅದಕ್ಕೆ ಪ್ರಕಾಶ್ಯ, ಅವುಗಳು ಪ್ರಕಾಶ್ಯ, ವಾಕು ಲೈಟ್ ಹಚ್ಚಿ ಪ್ರಕಾಶಕ.
ಪುಸ್ತಕ ಅಂದ್ಕೊಳ್ಳೇನೆ ನಿಮಗೆ ಒಂದು ವಿಚಿತ್ರ ಇದೆ. ಪುಸ್ತಕ ಅನ್ನೋದು ಇದನ್ನು ಬೆಳಗತ್ತೆ ಈ ವಸ್ತುವನ್ನು. ಇದು ಅಭಿಧೇಯ, ಅಭಿಧಾತು ಯೋಗ್ಯಂ ಅಭಿಧೇಯಂ. ಯಾವುದನ್ನು ಕುರಿತು ಹೇಳಬಹುದು ಅದು ಅಭಿಧೇಯ, ಯಾವುದು ಹೇಳುತ್ತೋ ಅದು ಅಭಿಧಾನ. ಅಭಿಧಾನ ವಾಕು, ಅಭಿಧೇಯ ವಸ್ತು. ಹಾಗಾಗಿ ಈ ವಾಕ್ಕಂಬಿದೆಯಲ್ಲ ಅನ್ನ ಅಭಿಧಾನವನ್ನು ಪ್ರಕಾಶಗೊಳಿಸುವಂತಹ ವಾಕು, ಇದು ಯಾವತ್ತೂ ಪ್ರಕಾಶಕವೇ ಹೊರಟು ಪ್ರಕಾಶ್ಯವಲ್ಲ. ಅಭಿಧೇಯ ಯಾವಾಗಲೂ ಪ್ರಕಾಶ್ಯವೇ ಹೊರಟು ಪ್ರಕಾಶಕವಲ್ಲ, ಎಲ್ಲ ಪ್ರಕಾಶ್ಯ. ವಾಕು ಪ್ರಕಾಶಕ. ಅಯ್ಯೇ ಇದ ಅಂಧತಃ ಕೃತ್ಯಂ ಜಾಯೋಯಿತ ಭುವನತ್ಸಯಂ. ವಾಕ್ಕೆಂಬ ಒಂದು ಜ್ಯೋತಿ ಇಲ್ಲದೆ ಹೋದರೆ ಈ ಪ್ರಪಂಚ ಕತ್ಲೆ ಆಗ್ಬಿಡ್ತದೆ. ಪ್ರಾಣಿಗಳಿಗೆ ಏನು ಅಂತ ಪ್ರಪಂಚ ಏನು ಬರೀ ರೂಪ ಅಷ್ಟೇ, ಶಬ್ದ ಏನೂ ಇಲ್ಲ, ಯಾವ ಹೆಸರು ಏನು ಗೊತ್ತಿಲ್ಲ. ಅದಕ್ಕೆ ಮರ ನೋಡಿ ತಿನ್ನ ಬರುತ್ತಾ ನೋಡುತ್ತೆ ಅಷ್ಟೇ, ಮನೆ ಹೋಗುತ್ತೆ. ಮನುಷ್ಯ ಇದು ಮರ, ಇದು ಪಕ್ಷಿ, ಇದು ಪ್ರಾಣಿ, ಇದು ಮನೆ, ಇದು ವಾಹನ, ಇದೆಲ್ಲವೂ ಬಿಡಿಸಿ 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 ಅದು ಜ್ಯೋತಿ. ಅದು ವಾಕು ಹಾಗೇ ವಾಸ್ಯ ಜ್ಯೋತಿ ಹೀತ. ಅದು ಆದಿತ್ಯಾದಿ ಬೆಳಕಿಡೇ ಇದ್ದಾಗ, ಬಾಹ್ಯವಾದ ಬೆಳಕಿಡೇ ಇದ್ದಾಗ ವ್ಯವಹಾರಕ್ಕೆ ವಾಕ್ಯ ಜ್ಯೋತಿ ಆಗುತ್ತೆ. ಲೈಟ್ ಹೋದಾಗ ನಾನು ಈ ಗೋಡೆ ಹತ್ತಾ ಇದ್ದೀನಿ ಅಂದರು, ಅಲ್ಲೇ ಇದೆಯಾ, ಅಲ್ಲೇ ಮುಂದಕ್ಕೆ ಹೋಗೋ, ಅಲ್ಲಿ ಒಂದು ಶೋಕೇಸ್ ಇದೆ, ಮೇಲೆ ಆ ಮುಂಬತ್ತಿ ಬೆಂಕಿಪಟ್ಟಣ ಇಟ್ಟಿದ್ದೀನಿ ತಗೋ, ತಗೊಂಡು ಹಚ್ಚು ಅಂತಾನೆ ಅವನು. ಅದನ್ನು ಅವನು ಕೈ ತರಿಸೋ ತಗೊಳ್ತಾನೆ. ತಗೊಳಕ್ಕೆ ಪ್ರವೃತ್ತಿ ಆಗೋದಕ್ಕೆ ಯಾವ್ದು ಕಾರಣ ಆಯ್ತೋ, ವಾಕ್ ವಾಕ್ ಬೆಳಕಾಯ್ತು ಪ್ರವೃತ್ತಿಗೆ. ಏ ಅಲ್ಲಿ ಮಗು ಕೂತಿದೆ, ಮುಂದೆ ಬರಬೇಡ, ಮಗು ಮಗೇ ಕೂಬಿಟ್ಟಿಯ ಮಗುನ ಅಂತ ಹೇಳುತ್ತೆ. ವಾಕು ಮಗು ಕೂತಿದೆ ಅನ್ನೋದು ಬೆಳಕಾಯ್ತು. ಹೀಗೆ ವಾಕು ಅನ್ನೋದು ಒಂದು ಜ್ಯೋತಿ, ಅದು ಒಂದು ಪ್ರಕಾಶಕ. ಇದು ವಸ್ತುವಲ್ಲ, ಅಭಿಧೇಯವಲ್ಲ, ಪ್ರಕಾಶ್ಯ. ಅಭಿಧೇಯ ಪ್ರಕಾಶಿಕೈವ, ವಾಕು ಅಭಿಧೇಯವನ್ನು ಬೆಳಗುವಂಥದ್ದೇ. ಅಭಿಧೇಯವಲ್ಲ ಪ್ರಕಾಶ್ಯವೇ, ವಾಕು ಅಭಿಧೇಯ ಪ್ರಕಾಶಿಕ. ಪ್ರಕಾಶಕ ಅಲ್ಲ ಪ್ರಕಾಶಿಕ. ಪ್ರಕಾಶಾತ್ಮಕತ್ವ ಪ್ರದೀಪಾಧಿಪತ್. ಹೇಗೆ ದೀಪ ಇಲ್ಲಿ ಎಲ್ಲಾ ಪದಾರ್ಥವನ್ನು ರೂಪದಲ್ಲಿರೋದೆಲ್ಲವನ್ನು ತೋರಿಸುತ್ತೋ, ವಾಕು ಎಲ್ಲವನ್ನು ಬೆಳಗ್ಗೆ ಬೆಳಗ್ಗೆ ತೋರಿಸುತ್ತೆ. ಇನ್ನು ಉಪಾಸನೆ ಮಾಡ್ಬೇಕು ಅದಕ್ಕೆ ಅಗ್ನಿ, ಅದಕ್ಕೆ ಇದು ತತ್ವ. ಅಗ್ನಿರ್ಮೇ ವಾಯುಶ್ರಿತ. ಅಗ್ನಿ ಹೇಗೆ ಎಲ್ಲವನ್ನು ಬೆಳಗತ್ತೋ, ಆ ಅಗ್ನಿಯೇ ಈ ಒಂದು ಆಗಿಂದಿಕ್ಕ ಅಭಿಮಾನಿ ದೇವತೆ ಆಗಿದ್ದುಕೊಂಡು ಎಲ್ಲವನ್ನು ಬೆಳಗ್ತಾ ಇದೆ. ಕ್ರಿಯೆಯಿಂದ ವಸ್ತು ಮಾರ್ಪಾಡಾಗುತ್ತೆ. ಅದಕ್ಕೆ ಬೇರೆ ಹೆಸರು ತಗೊಳ್ಳೋಕ್ಕೆ, ಬೇರೆ ಹೆಸರು ತಗೊಂಡು ಬೇರೆ ರೂಪ ಆಗತ್ತೋ, ಬೇರೆ ರೂಪವಾಗಿ ಬೇರೆ ಹೆಸರು ತಗೊಳತ್ತೋ. ಹಾಕೋದು ಬಟ್ಟದ ಇರ್ಲಿ. ಆ ಪ್ರಕಾಶಾತ್ಮಕತ್ವ ಕಸ್ಯ ವಾಚ, ವಾಚ ಪ್ರಕಾಶಾತ್ಮಕತ್ವ. ವಾಕು ಪ್ರಕಾಶಾತ್ಮಕ, ಅದು ಪದಾರ್ಥಗಳೆಲ್ಲ ಪ್ರಕಾಶ್ಯ. ಪ್ರದೀಪದಂತೆ ವಾಕು ಬೆಳಗುವಂಥದ್ದಾಗಿದೆ. ನಹಿ ಪ್ರದೀಪಾದಿ ಪ್ರಕಾಶ, ಪ್ರಕಾಶಾಂತರಗಳು ಪ್ರಕಾಶ್ಯತೆ. ದೀಪ ಆಗಲಿ ಆದಿತ್ಯ ಆಗಲಿ ಅದನ್ನು ಬೆಳಕು ಇನ್ನೊಂದು ಬೆಳಕು ಬೇಕಿಲ್ಲಪ್ಪ. ಹಾಗೆ ವಾಕ್ಯ ಬೆಳಕಾದನ್ನ ವಾಕ್ಯಗೆ ಇನ್ನೊಂದು ಬೆಳಕು ಬೇಕಿಲ್ಲ ಅಂತಿದ್ದಾರೆ. ವಾಕ್ ಸ್ವಯಂ ಪ್ರಕಾಶಕವಾಗಿದೆ ಎಲ್ಲವನ್ನು. ವಾಕ್ ಪ್ರಕಾಶ್ಯವಲ್ಲ, ಪ್ರಪಂಚದ ಎಲ್ಲಾ ಪದಾರ್ಥವು ಪ್ರಕಾಶ್ಯ. ವಾಕ್ಯದ ಎಷ್ಟು ಸಂತೋಷ ಗೊತ್ತಾ, ಕಣ್ಣು ಕಾಣದೆ ವ್ಯಾಕರಣ ತಿಳಿಸ್ಬಿಡ್ತಾರೆ. ವ್ಯಾಕರಣ ಕಣ್ಣು ಕಾಣಲ್ಲ, ವಾಕ್ ತಿಳಿಸ್ಬಿಡುತ್ತೆ. ಕಣ್ಣು ಕಾಣದ ವಿಚಾರ ಹೇಳ್ಬಿಡುತ್ತೆ. ಕಿವಿಗೆ ಇದು ಕಿವಿಗೆ ಗೋಚರ ಆಗಿ ವಾಕ್ಯದ ಶಬ್ದ ಕಿವಿಯಿಂದ ಬರಬೇಕು. ಯಾಕೆ ಹೇಳುವನು ವಾಗಿಂದ, ಅದು ಕೇಳೋದು ಕಿವಿಗೆ. ಆದ್ರಿಂದ ವಾಕು ಕಿವಿಗೂ ನಿಜ ವಿನಾಭಾ ಸಂಬಂಧ. ಹುಟ್ಟ ಕೆಪ್ಪಳ ಬಿಟ್ಟ ಅಂದ್ರೆ ಅವ್ನು ನೂಕಾಬಿಡ್ತಾನೆ. ಯಾಕೆ ಹೇಳೋ, ಹಾ ಮಾತನ್ನು ಕೇಳಿ ಕೇಳಿ ಕಲಿಯೋದಾದ್ರಿಂದ ಕೆಪ್ಪಳ ಬಿಟ್ಟ ಅಂದ್ರೆ ಮೂಕರು ಆಗ್ಬಿಡ್ತಾನೆ ಬೈ ಬರ್ತಾಗಿ. ಅದರ ಶಬ್ದ ಪ್ರಪಂಚಕ್ಕೆ ಇದು ಶ್ರೋತೇಂದ್ರಿಯ ಶಬ್ದ ಗ್ರಾಹಕ, ವಾಕು ಶಬ್ದೋಚ್ಚಾರಕ. ಪದಾರ್ಥಗಳು ಗ್ರಾಹ್ಯವಾಗಿ ಶ್ರವಣೆ ಶಬ್ದ ಗ್ರಾಹ್ಯವಾಗಿರುವ ಯಾವುದನ್ನು ಗ್ರಹಣ ಮಾಡುತ್ತೆ ಶ್ರೋತೇಂದ್ರಿಯ, ಆ ಗ್ರಾಹ್ಯವಾಗಿರ್ತಕ್ಕ ಅಷ್ಟು ಶಬ್ದವೂ ವಿಷಯವಾಗಿದೆ. ಆ ಶಬ್ದಗಳೆಲ್ಲ ವಾಕ್ಯದ ಉತ್ಪತ್ತಿ ಆದರೂ ಆ ವಾಕು ಅಭಿಧೇಯವಾಗಿರುವ ವಸ್ತುಗಳನ್ನು ಹೇಳ್ತಾ ಬೆಳಗತ್ತೆ. ಒಂದು ವಾಕು ಶ್ರೋತ್ರ ಇಡೀ ಜಗತ್ತಿನ ಎಲ್ಲಾ ನಾಮವನ್ನು ಹಿಡ್ಕೊಂಡ್ಬಿಟ್ಟಿದೆ. ವಾಕು ಅಭಿಧಾನ ವ್ಯಾಪಿಸ್ಕೊಂಡಿದೆ.
ಶ್ರೋತ್ರ ಅದನ್ನು ಗ್ರಾಹಕವಾಗಿ ಮಾಡಿಕೊಂಡಿದೆ. ಹಾಗೆ ಪ್ರದೀಪಕ್ಕೆ ಹೇಗೆ ಇನ್ನೊಂದು ಪ್ರದೀಪ ಬೇಕಿಲ್ವೋ, ಪ್ರಕಾಶಾಂತರದೇನೆಯೇ ಪ್ರದೀಪ ಬೆಳಗುತ್ತೋ, ಹಾಗೆ ವಾಕ್ಗೂ ಕೂಡ ಇನ್ನೊಂದು ಲೈಟ್ ಬೇಕಿಲ್ಲ, ವಾಕ್ ಎಲ್ಲವನ್ನು ಬೆಳಗುವಂಥದ್ದಾಗಿದೆ. ತದ್ವದ್ ವಾಕ್ ಪ್ರಕಾಶಿಕ ಇವ ಸ್ವಯಂ ನ ಪ್ರಕಾಶ್ಯ ಚನವಸ್ಥಾಂಶುತಿ ಪರಿಹರತಿ ಏಷಾ ಹೇನ ಪ್ರಕಾಶ್ಯ. ಏನಾಗ್ಬಿಡುತ್ತೆ ಅಂದ್ರೆ ಗಡಿಗೆ ಅನ್ನೋ ಪ್ರಕಾಶ್ಯ, ಗಡಿಗೆಯನ್ನು ಹೇಳುವಂತಹ ವಾಕು ಪ್ರಕಾಶಕ, ಅದು ಪ್ರಕಾಶವಾಗ್ಬಿಟ್ರೆ ಅದಕ್ಕೆ ಇನ್ನೊಂದು ಪ್ರಕಾಶಕ ಬೇಕು, ಅದು ಪ್ರಕಾಶವಾದ್ರೆ ಹಾಗೆ ಅನವಸ್ಥೆ ಆಗ್ಬಿಡುತ್ತೆ. ಅನವಸ್ಥೆ ಅಂದ್ರೆ ಏನು, ನಿಲುಗಡೆ ಇಲ್ದಿರೋದು, ಎಂಡ್ ಇಲ್ಲ, ನಿಲುಗಡೆ ಇಲ್ದಿರೋದು. ಇದು ಅದಕ್ಕೆ ಶ್ರುತಿ, ಇದು ಯಾವಾಗಲೂ ವಾಕು ಪ್ರಕಾಶಕ, ಬೆಳಗೋದೇ ಹೊರತು ಪ್ರಕಾಶವಲ್ಲ ಅಂತ ಹೇಳುತ್ತಾ ಇದಕ್ಕೆ ಅನವಸ್ಥೆ ದೋಷವನ್ನು ಪರಿಹಾರ ಮಾಡ್ತಾ ಇದೆ. ಇದು ನಿಲುಗಡೆ ಇಲ್ಲದ್ದಾಯಿತು ಅಂತ ಆಗ್ಬಿಡುತ್ತಲ್ಲ, ಎಲ್ಲವನ್ನೂ ಬೆಳಗೋ, ಪ್ರತಿಯೊಂದು ಬೆಳಗುತ್ತಲೂ ಬೆಳಗಿಸ್ಕೊಳ್ತಾಲೂ ಇದೆ ಅಂದ್ರೆ ವಾಕು ಹಾಗೆ ಬೆಳಗುತ್ತಲೂ ಬೆಳಗಿಸ್ಕೊಳ್ತಲೂ ಯಾಕಿರಬಾರ್ದು? ಹಾಗೆ ವಾಕು ಬೆಳಗಿಸಿಕೊಳ್ಳುತ್ತಲೂ ಇದ್ರೆ ವಾಕು ಯಾವುದನ್ನ ಬೆಳಗಿಸ್ಕೊಳ್ತಾ ಇದೆಯೋ ಅದು ಕೂಡ ಮತ್ತೆ ಬೆಳಗಿಸ್ಕೊಳ್ತಾ ಇದೆ ಅಂತ ಆಗಿ ತುದಿಯೇ ಇಲ್ಲ ಅಂತ ಬಿಡುತ್ತೆ. ಅದಕ್ಕಾಗಿ ಸಮಸ್ತ ಶಬ್ದಗಳು ಪ್ರಕಾಶ್ಯ, ಅದಕ್ಕೆ ವಾಕು ಪ್ರಕಾಶಕ. ಅಂದ್ರೆ ವಾಕ್ಯ ಶಬ್ದ ಅಂತ ಇಟ್ಕೊಂಡ್ರೆ ಎಲ್ಲಾ ಶಬ್ದಗಳು ಪ್ರಕಾಶಕ, ಎಲ್ಲಾ ನಾಮಗಳು ಪ್ರಕಾಶ್ಯ. ಅಭೇದ ಮಾಡ್ಕೊಂಡ್ಬಿಟ್ರೆ ಶಬ್ದಕ್ಕೂ ವಾಕ್ಯಕ್ಕೂ ಅಭೇದ ಮಾಡ್ಕೊಂಡ್ರೆ ಅದು ಪ್ರಕಾಶಕ, ಬಾಕಿ ಇದೆಲ್ಲ ವಸ್ತುಗಳು ಪ್ರಕಾಶ್ಯ. ಇದು ಒಂದು ರೀತಿ ಉಪಾಸನೆಗೂ ಹೇಳ್ತಾ ಇದೆ, ಇದರ ತತ್ವವನ್ನು ಪರಿಚಯ ಮಾಡಿಸ್ಕೊಳ್ತಾ ಇದೆ, ಬಾಗಿಂದೇ ತತ್ವವನ್ನು ಪರಿಚಯ ಮಾಡ್ಕೊಳ್ತಾ ಇದೆ. ಒಟ್ಟು ಯಾವತ್ತಿಗೂ ವಾಕು ಪ್ರಕಾಶಕವೇ ಹೊರತು ಪ್ರಕಾಶ್ಯವಲ್ಲ ಅಂತ ಹೇಳುತ್ತಾ ಶ್ರುತಿಯು ಅನವಸ್ಥಾ ದೋಷವನ್ನು ಪರಿಹಾರ ಮಾಡ್ತಾ ಇದೆ. ಇದು ಪ್ರಕಾಶ್ಯವಲ್ಲ ಅಂತ ಹೇಳ್ಕೊಂಡು ಪ್ರಕಾಶಕತ್ವಮೇವ ವಾಚ ಕಾರ್ಯಂ ಇತ್ಯರ್ಥ. ವಾಚನ ಕಾರ್ಯವು ಪ್ರಕಾಶಕತ್ವವೇ ಪ್ರಕಾಶ್ಯವಲ್ಲ ಅಂತ ತಾತ್ಪರ್ಯ. ವ್ಯವಹಾರ ದೃಷ್ಟಿಯಿಂದ ವಾಕು ಪ್ರಕಾಶಕವೇ ಪ್ರಕಾಶ್ಯವಲ್ಲ ಅಂತ. ಯಜ್ಞಪಿ ವಾಕ್ಗೆ ಮನಸ್ಸು ಪ್ರಕಾಶಕ, ಮನಸ್ಸು ಬಂದಾಗಲೇ ವಾಕ್ ಮಾತಾಡೋದು ಅದಿರ್ಬೋದು, ಅದು ಅಧ್ಯಾತ್ಮ ಆಗಿ ವಾಕ್ಯ ನಿಲ್ಸ್ಕೊಂಡ್ರೆ ವಾಕ್ಯ ಎಲ್ಲೂ ಪ್ರಕಾಶ್ಯ, ವಾಕು ಪ್ರಕಾಶಕ ಅಂತಾಗತ್ತೆ. ಇದು ಒಂದು ಹಂತ ಕೇಳ್ಕೋಬೇಕಾಗತ್ತೆ. ಸರ್ವಥಾ ವಾಕು ಪ್ರಕಾಶ್ಯವೇ ಪ್ರಕಾಶಕವೇ ಪ್ರಕಾಶ್ಯವಲ್ಲ ಅಂತ ಹೇಳಕ್ಕಾಗಲ್ಲ. ನಿಮಗೆ ಅರಿವಿಗೆ ಎಲ್ಲವೂ ಪ್ರಕಾಶ್ಯ ಆಗ್ಬಿಡತ್ತೆ, ಅರಿವೆ ಎಲ್ಲಕ್ಕೂ ಪ್ರಕಾಶಕ ಆಗ್ಬಿಡತ್ತೆ. ಹಂಗೋದೆ ವಿಷಯಕ್ಕೆ ಇಂದಿಗಳು ಪ್ರಕಾಶಕ, ಮನಸ್ಸಿಗೆ ಇಂದಿಗೂ ಪ್ರಕಾಶಕವಾಗ, ಇಂದು ಪ್ರಕಾಶ್ಯ ಮನಸ್ಸು ಪ್ರಕಾಶಕ ಆಗತ್ತೆ. ಹಾಗೆ ಮನಸ್ಸಿಗೂ ಆತ್ಮ ಪ್ರಕಾಶಕ, ಮನಸ್ಸು ಪ್ರಕಾಶ್ಯ ಆಗ್ಬಿಡುತ್ತೆ. ಒಂದೊಂದು ದೃಷ್ಟಿ ಹೋಗ್ತದೆ. ಅದೇ ಇಲ್ಲಿ ಮಾತ್ರ ವಾಕನ್ನು ವಿವರಣೆ ಕೊಡುವ ಪ್ರಸಂಗ, ವಾಕನ್ನು ಪ್ರಶಂಸೆ ಮಾಡುವ ಪ್ರಕರಣ ಆದ್ದರಿಂದ ವಾಕು ಪ್ರಕಾಶಕ, ಅದು ಪ್ರಕಾಶ್ಯವಲ್ಲ. ವಾಚ ಎಲ್ಲವೂ ವಾಕ್ಯದ ಕಾರ್ಯವೇ ಅಂತ. ಆ ಪ್ರಕಾಶಕತ್ವಮೇ ವಾಚ ಕಾರ್ಯ, ಕಾರ್ಯವನ್ನೇ ವ್ಯಾಪಾರ ಅಂತ. ವಾಕ್ಯದ ವ್ಯಾಪಾರ ಪ್ರಕಾಶಕತ್ವವೇ ಹೊರತು ಪ್ರಕಾಶ್ಯವಲ್ಲ. ಅಥ ಪ್ರಾಣ ಉಚ್ಯತೆ, ಇಷ್ಟು ಹೇಳಿದ್ಮೇಲೆ ಮನಸ್ಸು ಆಯಿತು ವಾಕು ಆಯಿತು, ಇದು ಪ್ರಾಣದ ಬಗ್ಗೆ ಹೇಳಲಾಗತ್ತೆ. ಪ್ರಾಣ ಮುಖನಾಸಿಕ ಸಂಚಾರ್ಯ ಹೃದಯವರ್ತಿ ಸಂಚಾರ್ಯ ಹೃದಯವತಿ ಡ್ಯಾಶ್ ಬೇಕಿಲ್ಲ. ಸಂಚಾರ್ಯ ಹೃದಯವರ್ತಿ ಬೇರೆ, ಸಂಚಾರ್ಯ ಹೃದಯವರ್ತಿ ಒಂದೇ ಪದವಾ ಸಮ ಬೇರೆ ಪದವಾ? ಸಂಚಾರ್ಯ ಹೃದಯವರ್ತಿ ಅಕ್ಷರ ಅಂದ್ರು ಸಂಚಾರ್ಯ ಹೃದಯವರ್ತಿ ಅಂತಿದೆ. ಕೇಳಿಸ್ತಾ ಇಲ್ಲ ಅಲ್ಲಿ ಭಾಷ್ಯವಾಕ್ಯ ಪ್ರಾಣ ಮುಖನಾಸಿಕ ಸಂಚಾರ್ಯ ಹೃದಯವರ್ತಿ ಸಂಚಾರ್ಯ ಹೃದಯವರ್ತಿ ಒಂದೇ ಪದಾರ ಅಂತ. ಇಲ್ಲ ದೀರ್ಘ ಇದ್ರೆ ಭಿನ್ನ ಪದ ಅಲ್ವಾ? ದೀರ್ಘ ಇದ್ಬಿಟ್ರೆ ದೀರ್ಘ ಇದೆ, ಆದ್ರೆ ಏನ್ ಮಾಡ್ಬಿಟ್ಟಿದ್ದಾರೆ ಹೈಫನ್ ಹಾಕ್ಬಿಟ್ಟಿದ್ದಾರೆ, ಡ್ಯಾಶ್ ಮಾಡ್ಬಿಟ್ಟು ಒಂದೇ ಪದ ಅಂತ ಮಾಡ್ಬಿಟ್ಟಿದ್ದಾರೆ ಪ್ರಿಂಟ್ ಅಲ್ಲಿ. ಸಂಚಾರ್ಯ ಚಾವೃತ್ತಿ ಸಂಚಾರ್ಯ ವೃತ್ತಿ ಹೃದಯವೃತ್ತಿ ಹ್ರಸ್ವ ಆಗತ್ತೆ. ಅವಿಕಾರ್ಯ ವೃತ್ತಿ ಅವಿಕಾರ್ಯ ವೃತ್ತಿ ಭಿನ್ನ ಪದ ಸಾಮಾನಾಧಿಕರಣಿ ಅಷ್ಟೇ. ಅರೆ ಅಲ್ಲಿ ಏನ್ ಮಾಡಿದ್ದಾರೆ ಅವ್ರು, ಮಾಲಾ ಕ್ಲಪ್ತಾಸನಸ್ಥ ಮಾಲಾ ಕ್ಲಪ್ತ, ಮಾಲಾ ಶಬ್ದ ನಿತ್ಯ ಸ್ತಿರಿಂಗ ಇದ್ದಾನೆ, ಸ್ತಿರಿಂಗವಾಗಿ ಹ್ರಸ್ವ ಆಗಲ್ಲ, ಮಾಲಾ ಕ್ಲಪ್ತ ಆಗೋದಲ್ಲ, ಮಾಲಾ ಕ್ಲಪ್ತಾಸನಸ್ಥ. ಅದು ಮಾಲಾ ಅನ್ನೋದು ನಿತ್ಯ ಸ್ತ್ರೀಲಿಂಗ. ಹೆಂಗ್ ಸಂಚಾರ್ಯ ತ್ರಿಲಿಂಗ ತ್ರಿಲಿಂಗ
ಸ್ತ್ರೀಯಾ ಪುಂವತ್ ಕರ್ಮಧಾರೆಯ ಜಾತಿಯ ದೇಶಿ ಯೇಶುವಿನ ಹ್ರಸ್ವ ಬಂದ್ಬಿಡತ್ತ. ಹ್ರಸ್ವ ಅಲ್ಲ, ಪುಂಬತ್ ಭಾವ ಅಂತೀವಿ ನಾವು. ಅದು ದೀರ್ಘ ಇದ್ರೆ ಭಿನ್ನ ಪದ. ದೀರ್ಘ ಇದೆ, ಹೈಫನ್ ಹಾಕ್ಬಿಟ್ಟಿದ್ದಾರೆ. ಅದೇನಾದ್ರು ಅಲ್ಲಿ ಹಾಕಿರೋ ವಿಷಯ ಅಲ್ಲ, ಓದೋದಷ್ಟೇ. ಗೆಳೆ ಏನಾದ್ರು ಬರ್ಕೊಳ್ಳೆ. ಅವಿಕಾರ್ಯ ವೃತ್ತಿ ಅಂತ ಇದ್ರೆ ಅದು ಭಿನ್ನ ಪದವೇ. ಸರಿ, ಇಲ್ಲಿ ಭ್ರಾಂತಿ ಉಂಟು ಮಾಡುತ್ತೆ ಅಂತ ಹಿಂಗೆ ಮಾಡಿದ್ರೆ ಪ್ರಿಂಟ್ ಮಾಡುವಾಗ ಭ್ರಾಂತಿಗೆ ಕಾರಣ ಆಗತ್ತೆ. ಮುಖನಾಸಿಕಾ ಸಂಚಾರ್ಯ ಹೃದಯ ವೃತ್ತಿ ಮುಖ ಅಂದ್ರೆ ಬಾಯಿ, ಏನೋ ಬೇರೆ ಅರ್ಥ ಮಾಡ್ಬೇಕು ಅಂತ ಅಷ್ಟೇ. ವಿಶೇಷಣ ವಿಶೇಷ ಅಂತ ಗೊತ್ತಾಗ್ಲಿ ಅಂತ ಹಾಗೆ ಮಾಡಿದ್ದಾರೆ. ಏನೋ ಬಾಯಿ ಮತ್ತು ಮೂಗಿನಿಂದ ಸಂಚಾರ ಮಾಡುವಂತ ಹೃದಯ ವೃತ್ತಿ ಅದು. ಅದು ಹೃದಯದಲ್ಲಿ ಪಂಪ್ ಆಗೋದು, ನಾಡಿ ಬರ್ತಾ ಅಲ್ಲಿ ಪ್ರಾಣ ಹೃದಯದಿದ್ದಾನೆ ಅಂತ ಸಾಮಾನ್ಯ. ಹೃದಯ ಪ್ರಾಣೋ ಗುದೇಪಾನ ಸಮಾನೋ ನಾಭಿಮಂಡಲೇ ಉದಾನ ಕಂಠ ದೇಹಸ್ತು ಧ್ಯಾನ ಸರ್ವ ಶರೀರ ಅಂತ ಅಪಕೋಶ. ಹಾಗಾಗಿ ಹೃದಯ ವೃತ್ತಿ ಹೃದಯ ವೃತ್ತಿ ಹೃದಯ ಹೃದಯ ವೃತ್ತಿ ಅಷ್ಟ ಹೃದಯ ವೃತ್ತಿ ಇಲ್ಲಿದೆ ಇದು ಹೃದಯ ವೃತ್ತಿ ಯಶ ಯಸ್ಯ ಪ್ರಾಣಸ್ಯ ಸ್ವಯಂ ಪ್ರಾಣ ಹೃದಯ ವೃತ್ತಿ. ಅವಾಗ ಹೃದಯ ವೃತ್ತಿ ಅದೇ ಇದಾಗಲ್ಲ. ಅವ ಸಂಚಾರ್ಯ ಹೃದಯ ವೃತ್ತಿ ಅಲ್ಲ, ಹೃದಯಸ್ಯ ವೃತ್ತಿ ಹೃದಯ ವೃತ್ತಿ ಮಾಡ್ಬೇಕು. ಹೃದಯಸ್ಯ ವೃತ್ತಿ ಸ್ತ್ರೀಲಿಂಗನೇ ಮಾಡ್ಕೋಬೇಕು. ಹೃದಯಸ್ಯ ವೃತ್ತಿ ಹೃದಯ ವೃತ್ತಿ ಸಂಚಾರ್ಯ ಹೃದಯ ವೃತ್ತಿ ಇಲ್ಲ. ಮುಖನಾಸಿಗಳಲ್ಲಿ ಸಂಚಾರ ಮಾಡುವಂಥದ್ದಾದ ಹೃದಯದ ವೃತ್ತಿಯು, ಹೃದಯದ ವೃತ್ತಿ ಬಹುರಿ ಅಲ್ಲ ಹೃದಯ ವೃತ್ತಿ ಇರೋದು. ಹೃದಯದ ವೃತ್ತಿಯು ಹೃದಯದ ವೃತ್ತಿ ಅಂದ್ರೆ ಹೃದಯದ ವ್ಯಾಪಾರ ದಸ. ಹೃದಯದಲ್ಲಿ ಪಂಪಿಂಗ್ ಆಗತ್ತಲ್ಲ, ಅದೇ ಪ್ರಾಣ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಈ ಪಂಪ್ ಆಗೋದೇ ಪ್ರಾಣ ಅಲ್ಲ, ಪ್ರಾಣ ನಿಮಿತ್ತ ಪಂಪ್ ಆಗತ್ತೆ. ಪ್ರಾಣ ಯಾರು ಹಾಗಂದ್ರೆ ವಾಯುರೇವ ಅಧ್ಯಾತ್ಮ ಮಾಪನ್ನ ಪ್ರಾಣಿತ್ಯ ವಿಧೀಯತೆ ಎಂಬಿರ್ತಾರೆ. ನವಾಯು ಕ್ರಿಯೆ ಪೃಥಗುಪದೇಶ ಬರೀ ವಾಯುವೇ ಅಲ್ಲ, ವಾಯುವಿಗೆ ಬೇರೇನೂ ಅಲ್ಲ. ಬಹಳ ಸೂಕ್ಷ್ಮ ಪ್ರಾಣ, ಗೊತ್ತಾಗಲ್ಲ. ಪ್ರಾಣ ಎಲ್ಲ ಜಾಗದಲ್ಲಿ ಇದ್ದಾರೆ ದೇಹದಲ್ಲಿ. ನೀನು ಕಣ್ಣು ರಪ್ಪೆ ಬಿಡಿಸ್ತಿಲ್ಲ, ಉನ್ನೋಡ್ತಿಲ್ಲ, ಪ್ರಾಣ ಕ್ರಿಯೆ ಇಲ್ಲೇ. ಎಲ್ಲಾ ಕ್ರಿಯೆಯು ಪ್ರಾಣ ನಿಮಿತ್ತವಾಗಿ ನಡೆಯೋದು. ಅದನ್ನ ಇವನು ಕೂದಲು ಬೆಳೆಯೋದು, ಉಗುರು ಬೆಳೆಯೋದು ಪ್ರಾಣ ನಿಮಿತ್ತವಾಗಿ. ಸಂಜೆ ರಕ್ತ ಸಂಚಾರ ನಾಡಿ ಬಡ್ತ ದೇಹದ ಎಲ್ಲಾ ಬದಲಾವಣೆಗಳು ಅಷ್ಟು ಪ್ರಾಣ ನಿಮಿತ್ತವಾಗಿ ಆಗೋದು. ಅವರು ದೇಹದ ಉಷ್ಣವು ಪ್ರಾಣದಿಂದ ಉಂಟಾಗುತ್ತೆ. ಪ್ರಾಣ ಹೋದಾನೆ ದೇಹ ಉಷ್ಣ ಹೋಗ್ಬಿಡುತ್ತೆ. ಹಾಗಾಗಿ ಪ್ರಾಣ ಎಲ್ಲಿದ್ದಾನೆ ಅಂತಂದ್ರೆ ಮುಖ್ಯವಾಗಿ ಹೃದಯದ ವ್ಯಾಪಾರ ಅಂತ ಹೇಳಿದ್ರೆ ಹೃದಯದಲ್ಲೇ ಪ್ರಾಣ ಕಾಣ. ದೇಹದ ಒಂದು ಭಾಗ ಪ್ರಾಣ ಬಿಟ್ಟ ಅಂದ್ರೆ ಆ ಭಾಗ ಒಣಗುತ್ತೆ ಅಂತ ಹೇಳಿದ್ದಾರೆ. ಯಸ್ಮಾತ್ ಅಂಗ ಪ್ರಾಣ ಕ್ರಾಮತಿ ಏಷಿವ ಅಂಗಾನಾಗೋ ರಸ ಅನ್ಸುತಿ. ಆ ಒಂದು ಭಾಗ ಬಿಟ್ಟ ಅಂದ್ರೆ ಅವಾಗ ಒಣಕಲಾಗ್ಬಿಡುತ್ತೆ, ಭಾರ ಆಗ್ಬಿಡುತ್ತೆ ಅಂತ. ಅವಾಗ ಏನಾಯ್ತು, ಅವಾಗ ಎಲ್ಲಾ ಅಂಗಗಳಿಗೂ ತುಂಬಿಕೊಂಡಿದ್ದಾನೆ, ಅಂಗಗಳಿಗೆಲ್ಲ ರಸವಾಗಿದ್ದಾನೆ. ಹಾಗಾಗಿ ಹೃದಯದಲ್ಲಿ ವೃತ್ತಿಯಾಗಿ ಇದ್ದುಕೊಂಡು ಮುಖನಾಸಿಕ ಸಂಚಾರ್ಯ ಬಾಯಿ ಮತ್ತು ಮೂಗುಗಳಿಂದ ಓಡಾಡ್ತಾ ಇದ್ದಾರಲ್ಲ ಅವನೇ ಪ್ರಾಣ ಅಂತ ಸಾಮಾನ್ಯವಾದ ಗುರುತು. ಪ್ರಾಣ ಉಸಾಡ್ತಾ ಇದ್ದಾರೆ. ಪ್ರಾಣ ಉಸಾಟವೋ ಉಸಾಟವೇ ಪ್ರಾಣವೋ? ಪ್ರಾಣದ ಉಸಾಟ, ಅದು ಉಸಾಟಕ್ಕಿಂತ ಬೇರೆ ಇದೆ. ಪ್ರಾಣ ಉಸಾಟ ಬೇರೆ, ಪ್ರಾಣ ಬೇರೆ. ಅದು ತೋರ್ಕೋತಾರೆ. ಅದೇ ಯಾವ್ದು ಪ್ರಾಣ? ಉಸಾಟವೂ ಒಂದು ವೃತ್ತಿ. ಮತ್ತೆ ಬರೀ ಪ್ರಾಣ ಹಾಗಾದ್ರೆ ಕ್ರಿಯಾರಹಿತವಾದ ಸ್ವರೂಪ. ಕ್ರಿಯೆ ಮಾಡುವವನು ಕ್ರಿಯೆ ಸ್ವರೂಪ, ಬೆಂಕಿ ಸ್ವರೂಪ ಉಷ್ಟ ಅನ್ನೋ ಹಾಗೆ ಕ್ರಿಯಾ ಸ್ವರೂಪವೇ ಪ್ರಾಣ. ಕ್ರಿಯಾರಹಿತವಾದ ರೂಪ ಇಲ್ಲವೇ ಇಲ್ಲ. ಅದಕ್ಕೆ ಚಲನಾತ್ಮಕ ವಾಯು ಅನ್ನೋ ಹಾಗೆ ಕ್ರಿಯಾತ್ಮಕ ಪ್ರಾಣ. ಪ್ರಣಯನ ಪ್ರಾಣ ಅದು ಹೇಗೆ ಗಾರ್ಭತಿಯಿಂದ ದಕ್ಷಿಣಾಗ್ನಿಗೂ ಆವನಿಗೂ ಪ್ರಣಯನ ತಗೊಂಡು ಹೋಗ್ತಾರೋ ಹಾಗೆ ಉಸಿರಾಟ ತಗೊಂಡು ಹೋಗ್ತಾನೆ. ಎಲ್ಲ ಆಹಾರವನ್ನು ತಗೊಂಡು ಹೋಗ್ತಾನೆ, ಆಹಾರವನ್ನು ಒಳಗೆ ತಗೊಳ್ತಾನೆ, ಹೆಚ್ಚಾಗಿ ಹೊರಗೆ ತಳ್ಳುತ್ತಾನೆ. ತಳ್ಳೋದು ಒಂದು ಪ್ರಣಯನವೇ, ಕಳಿಸೋದು ತಗೊಳ್ಳೋದು ಕಳಿಸೋದು ಮತ್ತೆ ದೇಹಕ್ಕೆಲ್ಲ ಡಿಸ್ಟ್ರಿಬ್ಯೂಟ್ ಹಂಚೋದು ಎಲ್ಲವೂ ಪ್ರಾಣದೇ ವ್ಯಾಪಾರ. ಬೇರೆ ಬೇರೆ ಜಾಗ ಬೇರೆ ಹೆಸರು ತಗೊಳ್ತಾನೆ.
ಮುಖನಾಸಿಕ ಸಂಚಾರ ಮಾಡುವಾಗ ಪ್ರಾಣ ಅನ್ಸ್ಕೊತಾನೆ, ಮಲಮೂತ್ರ ವಿಸರ್ಜನೆ ಮಾಡುವಾಗ ಅಪಾನ ಅನ್ಸ್ಕೊತಾನೆ, ಈ ಸಂಧಿ ಜಾಯಿಂಟ್ ಕೆಲಸ ಮಾಡುವಾಗ ವ್ಯಾನ್ ಅನ್ಸ್ಕೊತಾನೆ, ಉದಾಹರಣೆ ನಿದ್ದೆಗೆ ಜನ್ಮಾಂತರಕ್ಕೆ ಹೋಗುವಾಗ ಉದಾಹರಣೆ ಅನ್ಸ್ಕೊತಾನೆ, ತಿಂದದ್ದನ್ನು ಕುಡಿದ್ರೆ ದೇಹಕ್ಕೆಲ್ಲ ಹಂಚುವಾಗ ಸಮಾನ ಅನ್ಸ್ಕೊತಾನೆ. ಏ ಪ್ರಣಯನ ಪ್ರಾಣ ಅದು, ಅಪನಯನ ಮೂತ್ರಪುರೀಷಾದೇಹ ಅಪಾನ, ಅಧೋವೃತ್ತಿ ಆನಾಭಿಸ್ಥಾನ. ಓ ಇದಕ್ಕೂ ವ್ಯಾಖ್ಯಾನ ಮಾಡ್ತಿದ್ದಾರೆ ಭಾಷಿಕರು. ಅಪನಯನ ಅಪನಯತಿಯಿಂದ ತೊಲಗಿಸೋದು, ಕಳಿಸೋದು, ಓಡಿಸೋದು, ಮೂತ್ರ ಪುರೀಷಾದಿಗಳನ್ನ ಕಳಿಸುತ್ತಾನೆ. ದೇಹದಲ್ಲಿ ಬೇಡದೆ ಇರುವ ವೇಸ್ಟ್ ಆದ ಅನ್ನ, ಅನ್ನದ ವೇಸ್ಟ್ ಭಾಗ, ನೀರಿನ ವೇಸ್ಟ್ ಭಾಗ ಇದೆಯಲ್ಲ ಅದೆಲ್ಲ ಕಳಿಸ್ತಾನೆ. ಅದನ್ನ ಅಪಾನ ಅಪನೈತಿ ತಪಾನ, ಅದು ಅಧೋವೃತ್ತಿ, ಅದು ಊರ್ಧ್ವವೃತ್ತಿ ಉದಾರ, ಅಧೋವೃತ್ತಿ ಅಪಾನ, ಕೆಳಕ್ಕೆ ತಳ್ಳೋದು. ಆ ನಾಭಿಯವರೆಗೂ ಇದ್ದಾನೆ, ನಾಭಿಯಿಂದ ಕೆಳಕ್ಕೆ ಒಂದು ವ್ಯಾಪಾರ, ನಾಭಿಯಲ್ಲಿ ಸಮಾನ ಸಮಾನೋ ನಾಭಿಮಂಡಲ ಇದ್ದಾನೆ ಅವಳದು. ವ್ಯಾನ ವ್ಯಾಯಾಮನ ಕರ್ತ, ವ್ಯಾಯಾಮಾದಿಗಳನ್ನು ಮಾಡುವವನು ವ್ಯಾನವಂತೆ, ಕಷ್ಟಕರವಾದ ಕೆಲಸ ಮಾಡುವ ಅಂತ. ಎಲ್ಲ ಯಥಾ ಧನುಷ ಉದ್ಯಮನಂ, ಧನಸ್ಯ ಧನುಷ ಉದ್ಯಮನಂ ಆಜಯಶರಣಂ ಅಂತಿದೆಯಲ್ಲ, ಒಂದು ಸ್ಕ್ರೀಸ್ ಓಡೋದು 500 meters ಸಾರ್ಬು, ಅದು ವ್ಯಾನ ಶಕ್ತಿ. ರಾಮ ಕೋದಂಡ ಇದನ್ನ ಶಿವಧನಸ್ಸನ್ನು ಬಗ್ಗಿಸಿದ್ನಲ್ಲ ಅದು ವ್ಯಾನ ಶಕ್ತಿ. ಆಂಜನೇಯ ಲಂಕಾಪುರ ಹಾರದಲ್ಲ ಅದು ವ್ಯಾನ ಶಕ್ತಿ. ಲಾಂಗ್ ಜಂಪ್ ಹೈ ಜಂಪ್ ಆಗದೆ ಎಲ್ಲ ವ್ಯಾನ ಶಕ್ತಿ. ವ್ಯಾನ ಶಕ್ತಿ ಯಾರು ಜೋರಾಗಿದೆಯೋ ಅವ್ರು ಬಹಳ ಬಲ ದೃಢವಾದ ಕೆಲಸ ಮಾಡ್ತಾರೆ. ವ್ಯಾಯಾಮನ ಕರ್ತ ಅಂದ್ರೆ ವ್ಯಾಯಾಮ ಕರ್ತ, ವ್ಯಾಯಾಮನ ಕರ್ತ ಅಂತ ಇದ್ದಾರೆ. ವ್ಯಾಯಾಮನ ವ್ಯಾಯಾಮ, ವ್ಯಾಯಾಮ ಮಾಡೋದು ತುಂಬಾ ಕಷ್ಟ. ಶಿರಸಾಸನ ಮಾಡೋದು, ಮಯೂರಾಸನ ಮಾಡೋದು, ಕುಕ್ಕುಟಾಸನ ಮಾಡೋದು, ಆ ಕುಕ್ಕುಟಾಸನ ಮಾಡೋದು ವ್ಯಾನ ಶಕ್ತಿ ಜೋರಾಗಿರ್ಬೇಕು. ಅದನ್ನ ಮಾಡೋನು ವ್ಯಾನ. ಬರೀ ಒಂದು ಕಾಲಿನ ಹೆಬ್ಬೆಟ್ ಮೇಲೆ ನಿಂತ್ಕೊಂಡ್ಬಿಡ್ತಾರೆ ಗೊತ್ತಾ, ಪೂರ್ತಿ ಕಾಲಿನ ಎತ್ತೆ ಎರಡು ಕಾಲಿನ ಹೆಬ್ಬೆಟ್ಟ ಮೇಲೆ ನಿಂತ್ಕೊಂಡ್ಬಿಡ್ತಾರೆ. ವ್ಯಾನ ಶಕ್ತಿ ಇದು ಬರೀ ಹೆಬ್ಬೆಟ್ಟು, ಯಾವ್ದನ್ನು ಊರ್ಬಾರ್ದು, ಇಡೀ ಹೆಬ್ಬೆಟ್ಟ ತುದಿ ನಿಂತ್ಕೊಂಡ್ಬಿಡ್ತಾರೆ. ಅದನ್ನು ವ್ಯಾಯಾಮ. ವ್ಯಾನ ಪ್ರಾಣಾಪಾನಯೋ ಸಂಧಿ, ವೀರ್ಯವತ್ ಕರ್ಮ ಹೇತು ಇಷ್ಟ ವಿಶೇಷೇನ ಅನೀತಿ ವ್ಯಾನ ವಿ ಆ ಅನಹ ವ್ಯಾನ ಅಂದ್ರೆ, ಅವ್ರು ಹೇಳಿದ ಭಾಷೆಗೆ ಬರೀತಾ ಇದ್ದಾರೆ, ಪ್ರಾಣಾಪಾನಗಳ ಸಂಧಿ ಅಂದ್ರೆ ಕೆಳಗಡೆ ಅಪಾನ ಮೇಲೆ ಪ್ರಾಣ, ವ್ಯಾನ ಎರಡು ಕ್ಲ್ಯಾಂಪ್ ಆಗ ಹಿಡ್ಕೊಂಡ್ಬಿಟ್ಟಿದೆ, ಹೀಗೆ ಮೇಲೆ ಪ್ರಾಣ ಇದೆ ಕೆಳಗೆ ಅಪಾನ ಇದೆ ಎರಡು ಕೂಡ ಹಿಡ್ಕೊಂಡ್ಬಿಟ್ಟಿದೆ. ವ್ಯಾನ ಏನಾದ್ರೂ ಹಿಡ್ಕೊಳ್ಳೋದ್ರೆ ಪ್ರಾಣವೃತ್ತಿಯಿಂದ ಮೇಲಕ್ಕೋ ಅಪಾನ ಕೆಳಕ್ಕೆ ಬಿದ್ದು ಹೋಗ್ಬಿಡ್ತಿದ್ದ. ವ್ಯಾನ ಹಿಡ್ಕೊಂಡಿರೋದ್ರಿಂದೇನೆ ಈ ಮೇಲಕ್ಕೂ ಹೋಗಕ್ಕೂ ಬಿಡಲ್ಲ, ಮೇಲಕ್ಕೆ ಹೋಗಕ್ಕೂ ಬಿಡಲ್ಲ, ಕೆಳಕ್ಕೆ ಹೋಗಕ್ಕೂ ಬಿಡಲ್ಲ. ಮತ್ತು ವೀರ್ಯವತ್ ಕರ್ಮ, ವೀರ್ಯವತ್ ತುಂಬಾ ಶಕ್ತಿ, ಇದು ಅಗ್ನಿಯರ್ ಮಂಥನ, ಅಗ್ನಿ ಮಥನ ಮಾಡ್ಬೇಕಾದ್ರೆ ತುಂಬಾ ಕಷ್ಟ, ರಟ್ಟೆ ಬಿದ್ದೋಗ್ಬಿಡುತ್ತೆ. ಆ ಅಗ್ನಿ ಮಥನ ಮಾಡೋದಕ್ಕೆ ಶಕ್ತಿ ಬೇಕಾದ ವ್ಯಾನ. ಹಾಗೆ ಗ್ರೈಂಡರ್ ರುಬ್ಬೋದಾಗಲಿ, ಮರ ಹತ್ತೋದು, ತೆಂಗಿನ ಮರ ಹತ್ಬೇಕಾದ್ರೆ ಬಹಳ ತಾಕತ್ ಇರ್ಬೇಕು, ವ್ಯಾನ ಶಕ್ತಿ. ಕೈಕಾಲ ತೊಡೆಯಲ್ಲ ಸೇದ್ಬಿಡುತ್ತೆ. ಈಜೋದು ಬಡ್ಡೊಳಗೆ ತುಂಬಾ ಈಜು ವ್ಯಾನ ಶಕ್ತಿ. ಜಿಮ್ನಾಸ್ಟಿಕ್ ಮಾಡ್ತಾರಲ್ಲ, ಜಿಮ್ನಾಸ್ಟಿಕ್ ಮಾಡೋದೆಲ್ಲ ವ್ಯಾನ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ. ವ್ಯಾನ ಶಕ್ತಿ ಇಲ್ಲ ಮಾಡೋದು ಸಕ್ತವಾದಾಗಿ. ಹಾಗಾಗಿ ಒಳ್ಳೆ ವೀರ್ಯವತ್ತರವಾದಂತಹ ಕರ್ಮಕ್ಕೆ ಕಾರಣ ಪ್ರಾಣಾಪಾನಗಳ ಸಂಧಿಯಲ್ಲಿರ್ತಕ್ಕವನು, ವ್ಯಾಯಾಮಾದಿಗಳು ಮಾಡುವಾಸನು, ಇಷ್ಟು ವ್ಯಾನ. ಉದಾಹರಣ ಉತ್ಕರ್ಷ ಊರ್ಜಗಮನಾದಿ ಹೇತು ಆಪಾದತ ಲಮಸ್ತಕ ಸ್ಥಾನ ಊರ್ಧವೃತ್ತಿ. ಉದಾಹರಣೆ ಉತು ಅನಿತಿ, ಉತು ಅಂದ್ರೆ ಮೇಲಕ್ಕೆ ಅಂತ, ಒಯ್ಯುವ ಚೇಷ್ಟೆ ಮಾಡುವನು ಅಂತ. ಉತ್ಕರ್ಷ ಅಂದ್ರೆ ನೀವು ಅಭಿವೃದ್ಧಿ ಹೊಂದೋದು, ಮೇಲಕ್ಕೆ ಹೋಗೋದು ಅಂತ ಹಿಂದೆ. ಊರ್ಧಗಮನ ಇವ ಪಕ್ಷಿಗಳು ಹಾರತ್ವಲ್ಲ, ಉದಾಶಕ್ತಿ ಜೋರೋದು, ಉದಾಶಕ್ತಿ ಇಲ್ಲ ಮೇಲಕ್ಕೆ ಹಾರತ್ವ. ಅದು ವ್ಯಾನಶಕ್ತಿಯೂ ಬೇಕು, ಉದಾಶಕ್ತಿ ಎತ್ಕೊಳ್ಳೋದು. ವ್ಯಾನಶಕ್ತಿ ಇಲ್ಲದೆ ರಕ್ಕೆ ಬಿಡ್ಸಕ್ಕಾಗಲ್ಲ. ಆಂಜನೇಯನಿಗೆ ಉದಾಶಕ್ತಿ ಬೇಕು, ವ್ಯಾನಶಕ್ತಿ ಬೇಕು ಹಾರಕ್ಕೆ. ಮೇಲಕ್ಕೆ ಹಾರಬೇಕಾದ್ರೆ ಉದಾಹರಣೆ ಬೇಕು, ಆ ಹಾರೋ ತಾಕ ಅಷ್ಟು ದೂರ ಹೊಸಬಲ ಹೋಗ್ಬೇಕಾದ್ರೆ ವ್ಯಾನಶಕ್ತಿ ಬೇಕು. ಎಲ್ಲವೂ ಎಲ್ಲೂ ಇದ್ದೇ ಇರುತ್ತೆ, ಒಂದಿದ್ದಾಗ ಇನ್ನೊಂದು ಇರಲ್ಲ ಅಂತ ಸಾಲ. ಎಲ್ಲವೂ ಎಲ್ಲಾಗ್ಲೂ ಒಂದು ಪ್ರಧಾನವಾಗಿದ್ದಾಗ ಇನ್ನೊಂದು ಗೌಣವಾಗಿರುತ್ತೆ ಅಷ್ಟೆ. ಮೇಲಕ್ಕೆ ಹೋಗುವುದು ಮುಂತಾದಕ್ಕೆ ಕಾರಣ, ನಿದ್ದೆ ಹೋದಕ್ಕೂ ಉದಾಶಕ್ತಿ ಇಲ್ಲ. ಉದಾಹರಣೆ ನಿಮ್ಮನ್ನ ಈ ಇದರಿಂದ ಬಿಡಿಸಿ,
ಈ ಪ್ರಪಂಚದ ಬಿಡಿಸಿ ನಿದ್ದೆ ಕರ್ಕೊಂಡು ಹೋಗುತ್ತೆ. ಅವನು ಸಂತಾಪೈತಿ ಸ್ವಂದೇಹಂ ಪಾದತಲ ಮಸ್ತಕಃ ಮಸ್ತಕಃವ ಕಹ ಪಾದತಲದಿಂದ ನೆತ್ತಿವರೆಗೂ ವ್ಯಾಪಾರ ಮಾಡ್ತಾರಂತೆ. ಧ್ಯಾನ ಓಡಾಡ್ತಾಡ್ತಾರೆ ನೋಡಿ. ಮರಣ ಕಾಲದಲ್ಲಿ ಯಾವುದು ಜೋರಾಗಿರುತ್ತೋ ಪಾಪವೋ ಪುಣ್ಯವೋ ಅಂತಕ್ಕಂಥ ದಾರ ನಾಡಿ ಹೊಡ್ಕೊಂಡು ಹೊರಟೋಗ್ತಾನೆ. ಪಾಪ ಜಾಸ್ತಿ ಆಗಿದೆ ಗುದ್ವಾರದಿಂದಲೋ ಮೂತ್ರದ್ವಾರದಿಂದ ಹೊರಟೋಗ್ತಾನೆ. ಹಾಗೇ ಅಧೋದ್ವಾರ ಸಾವಿರ ಅಂತ ಪುಣ್ಯ ಜೋಷದಿಂದ ನಡುದತ್ತಿ ಹೊಡ್ಕೊಂಡು ಹೋಗ್ತಾನೆ. ಹಾಗಾಗಿ ಪಾದ ತಲದಿಂದ ಹಿಡಿದು ಮಸ್ತಕದವರೆಗೂ ಸ್ಥಾನವುಳ್ಳವನು. ಸ್ಥಾನಂ ಅಸ್ಯ ಅಸ್ತಿ ಸ್ಥಾನ ಪಾದತಲಾದ ಆರಂಭ ಮಸ್ತಕ ಪರ್ಯಂತಂ ಸ್ಥಾನಂ ಅಸ್ಯ ಇತಿ ಆ ಪಾದತಲ ಮಸ್ತಕ ಪಾದತಲದಿಂದ ತಲೆಯವರೆಗೂ ಸ್ಥಾನವುಳ್ಳವನು. ಊರ್ಧ್ವವೃತ್ತಿ ಊರ್ಧ್ವಂ ವೃತ್ತಿ ಅಸ್ಯ ಊರ್ಧ್ವಮುಖವಾದ ಊರ್ಧ್ವರೂಪವಾದ ವ್ಯಾಪಾರವು ಯಾರು ಊರ್ಧ್ವವೃತ್ತಿಯಾಗಿದ್ದಾನೆ ಎಂದು ಸಮಾನ ಸಮಂ ನಯನ ಅದು ಮುಕ್ತಸ್ಯ ಪೀತಸ್ಯ ಚ ಗೋಷ್ಠಸ್ಥಾನೋ ಅನ್ನಪಕ್ತ ಜಾಠರಕ್ಕೆ ಕೋಷ್ಠಸ್ಥಾನ ಅಂದರೆ ಹೊಟ್ಟೆ ಜಲ ಕೋಷ್ಠ ಅದು ಹೊಟ್ಟೆ. ಅಲ್ಲಿರ್ತಕ್ಕಂಥ ಅನ್ನವನ್ನು ಬೇಯಿಸುವಾತನೂ ಸಮಾನ. ಅಷ್ಟೇ ಅಲ್ಲ ಬೇಯಿಸಿದ ಮೇಲೆ ಅದನ್ನ ಜಠರದಿಂದ ಸುತ್ತು ಇದೆಯಲ್ಲ ಗೋಡೆ ಅದರಿಂದ ಅನ್ನ ಸಮಯ ಬ್ಯಾಟ್ ಹಿಂದೆ ಹೀರ್ಕೊಂಡ್ಬಿಟ್ಟು ದೇಹಕ್ಕೆಲ್ಲ ಹಂಚ್ತಾನೆ. ಹಸಿತಂಪಿ ಒಳ್ಳೆ ಪಾನಕ ಕುಡಿದ್ರೆ ಶರಬತ್ತು ಬೇರೆ ಬೇಲದ ಬೇಲದ ಹಣ್ಣಿನ ಪಾನಕ ಇರ್ಬೋದು, ನಲ್ಲಿ ನೇರಳೆ ಹಣ್ಣಿನ ಪಾನಕ ಇರ್ಬೋದು, ಜ್ಯೂಸು ಬೇರೆ ಸಪೋಟ ಮೂಸಂಬಿ ಯಾವ್ದಾರ ಜ್ಯೂಸ್ ಆಗ್ಬೋದು ಎಳನೀರು ಅದರಲ್ಲೂ ಸಾರ ಇದೆ ಅದನ್ನು ಹೀರ್ಕೊಳ್ತಾರೆ. ಹಾಗೆ ಇನ್ನು ನುಚ್ಚುಂಡೆ ಶಾವಿಗೆ ಬೇಳೆ ಭಾತು ಅದರಲ್ಲಿ ತಕ್ಕಂತಹ ತಿಂದಂತಹ ಅನ್ನದರ ಒಂದು ರಸ ಊರ್ಜ ಆ ಊರ್ಜವನ್ನು ರಸವನ್ನು ಹೀರ್ಕೊಂಡು ದೇಹಕ್ಕೆಲ್ಲ ಹಂಚುವನಾಗಿದ್ದಾನೆ. ಹಾಗಾಗಿ ಕೋಷ್ಠ ಸ್ಥಾನ ಅಂದರೆ ಕೋಷ್ಠಂ ಸ್ಥಾನ ಸ್ಥಾನಂ ಯಸ್ಯ ಸಹ ಕೋಷ್ಠವೇನೆ ಜಾಠರವೇ ಸ್ಥಾನವು ಯಾವನು ಕೋಷ್ಠ ಸ್ಥಾನ ಆಗಿ ಅನ್ನಗಳನ್ನು ಬೇಯಿಸುತ್ತಾ ಕುಡ್ದದ್ದಾದ ತಿಂದದ್ದಾದ ಅನ್ನ ಪಾನೀಯಗಳನ್ನೆಲ್ಲ ಅದರ ರಸವನ್ನು ಹೀರ್ಕೊಂಡು ದೇಹಕ್ಕೆಲ್ಲ ಸಮವಾಗಿ ಹಂಚೋನು. ಅಂದ್ರೆ ಎಲ್ಲಿಗೆ ಎಷ್ಟೆಷ್ಟು ಬೇಕೋ ಅದು ಸಮಾನ ಈಕ್ವಲ್ ಅಂತ ರಸ ಅಲ್ಲ, ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟು ಸಮಾನ. ಕೈಗೆ ಕಾಲಿಗೆ ಜಾಸ್ತಿ ಕಸ ಬರೋದನ್ನ ಕಣ್ಣು ರಪ್ಪೆ ಬಿಡಿಸಿ ಕಣ್ಣಿಗೆ ಜಾಸ್ತಿ ಅಡಿದ ಕಷ್ಟ. ಇವಾಗ ಅಷ್ಟೇ ಪ್ರತಿಯೊಂದಕ್ಕೂ ಶಕ್ತಿ ಇದೆ ಅಂದ್ರೆ ಯಾವ್ದು ವ್ಯಾಪಾರ ಮಾಡೋಣ ಅಂದ್ರೆ ಆಯಾ ಎಷ್ಟೆಷ್ಟು ಜಾಗಕ್ಕೆ ಯಾವ್ಯಾವ ಜಾಗಕ್ಕೆ ಎಷ್ಟೆಷ್ಟು ಶಕ್ತಿ ಬೇಕೋ ಅಷ್ಟೆಷ್ಟನ್ನು ಹಂಚೋನು. ಅದನ್ನ ಅವನಿಗೆ ಸಮಾನ ಸಮಂ ನಯತೆ ಇತಿ ಸಮಾನ ಸಮನಃ ಅಲ್ಲ ಅಪಾನಿತ್ಯಪ ಅಪಾನ ಅಪಾನಿತ್ಯ ಆನಹ ಅಲ್ಲ ಸಮಾನ ಇದೆ ಸಮಾನಿಗೆ ಸಮ ಅನಹ ಇದೆಯಾ ಉದಾಹರಣೆ ಸಮ ಇದೆಯಾ ಧ್ಯಾನ ಐತಿ ಉದಾಹರಣೆ ಐತಿ ಉಸು ಇದೆಯಾ ಏನಿದೆಯಾ ಸಮಾನ ಇಲ್ವಾ ಪ್ರಾಣ ಇದೆ ಪ್ರಾಣ ಅಪಾನ ಹೆಚ್ಚು ಪ್ರಾಣ ಹೆಚ್ಚು ಇಲ್ವಲ್ವಾ ಸಮಾನ ಇದೆ ಸಮ ಸಮಾನ ಇದೆ ಸಮಾವ ಸಂ ಅನಹ ಸಂ ಅನಹ ಸಮಾನ ಆಗಬೇಕು ಸಮಾನ ಆಗಿದೆಯಲ್ಲ ಆ ಅನಹ ಎರಡು ಬಿಸಿಲು ಕಟ್ಕೋಬೇಕು ಎರಡು ಬಿಸಿಲು ಕಟ್ಕೊಂಡು ಸಮಾನ ಆಗತ್ತೆ. ಅಲ್ಲೂ ವ್ಯಾನ್ ಐತಿ ಬಿ ಆ ಅನಹ ಮಾಡ್ಕೋಬೇಕು ವ್ಯಾನಹ ಬಿಡುದು ಇಲ್ಲ ಯಾ ದೀರ್ಘ ಛಾಂದಸ್ಸು ಮಾಡ್ಕೋಬೇಕು ಇಲ್ಲಿ ಅವ್ರೆ ದೀರ್ಘಕ್ಕೆ ನಿಮಿತ್ತ ಬೇಕಲ್ಲ ಒಂದು ಆಕಾರ ಸೇರಿಸ್ಕೋಬೇಕು ಇಲ್ಲ ಛಾಂದಸ ಮಾಡ್ಬೇಕು ಎರಡು ಪುಸ್ತಕ ಸೇರಿಸ್ಕೊಂಡ್ರೆ ಬೆಸ್ಟ್ ಅಪ್ಪ ಅನ್ನದಲ್ಲಿ ಬೇಕಿಲ್ಲ ಸವಣ ನೀರಾ ಬಿಡುತ್ತೆ ಅಲ್ವಾ ಅಪಾನ ಧ್ಯಾನ ಉದಾಹರಣ ಉಸು ಬೇಕು ಉಸು ಆ ಅನಹ ಸಂ ಆ ಅನಹ ಮಾಡ್ಕೋಬೇಕು ಏನ್ ಮಾಡಕ್ಕಾಗಲ್ಲ ಇಲ್ಲ ಛಾಂದ ದೈರ್ಘ್ಯ ಮಾಡ್ಕೋಬಿಡು ವೇದಾಂತ ಮೊದಲು ಅನಹ ಇತ್ಯೇಷ ಮೃತ್ಯುವಿಶೇಷಾಣಾಂ ಸಾಮಾನ್ಯ ಭೂತಾ
ಸಾಮಾನ್ಯ ದೇಹ ಚೇಷ್ಟ ಅಭಿಸಂಬಂಧಿನೀ ವೃತ್ತಿ ಅನಾಂತ ಮೂಲ ಅನಚೇಷ್ಟಾಯ ಅಂತ ಧಾತು ಕ್ರಿಯಾಪದ ಅನಿತಿ ಹೃದಷ್ಟ ಪಂಚಭ್ಯ ರೋದಿತಿ ಅನಿತಿ ಶ್ವಸಿತಿ ಅಲ್ಲ ಈಕಾರ ಬರುತ್ತೆ ನನಗೆ ಅದು ಅನಿತಿ ಲಟ್ಟು ಅದು ವೃತ್ತಿ ವಿಶೇಷ ಅನೈತಿ ಯಶಾಂ ವೃತ್ತಿ ವಿಶೇಷ ಈ ವೃತ್ತಿ ವಿಶೇಷ ಇಲ್ಲ ಅಪ ಋತು ಸಂ ಇದೆಲ್ಲ ವೃತ್ತಿ ಸಾಮಾನ್ಯವಾಗಿರ್ತಕ್ಕಂಥ ಅನ ಅನ್ನೋದು ಅದು ಸಾಮಾನ್ಯವಾಗಿ ದೇಹ ಚೇಷ್ಟೆಲ್ಲ ಸಂಬಂಧಪಟ್ಟುಕೊಂಡಿದೆ ದೇಹದಲ್ಲಿ ಏನಿರ್ತಹ ಐದೇತಹ ದೇಹದಲ್ಲಿರ್ತಕ್ಕಂತಹ ಒಳಗಿರೋ ಚೇಷ್ಟೆನೆಲ್ಲ ಒಟ್ಟು ಮಾಡಿದ್ರೆ ಒಟ್ಟು ಐದು ಚೇಷ್ಟೆ ಆಗುತ್ತೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಐದೇ ಚೇಷ್ಟೆ ಆ ಐದು ಚೇಷ್ಟೆಗೂ ಸಂಬಂಧ ಪಡ್ಕೊಂಡಂತಹ ವೃತ್ತಿ ಅನ ಅನ್ನೋ ಸಾಮಾನ್ಯ ಇನ್ನು ಪ್ರ ಅಪ ವಿ ಸಂ ಅನ್ನೋದೆಲ್ಲ ವಿಷಯ ಇದು ಉಪಸರ್ಗ ನೀವು ಉಪಸರ್ಗವೇ ಉಪಸರ್ಗ ಬಿಟ್ಟು ಇನ್ನೇನೂ ಆಗಿಲ್ಲ ಅಲ್ಲಿ ಏವಂ ಯಥೋಕ್ತಂ ಪ್ರಾಣಾಧಿವೃತ್ತಿ ಜಾತಂ ಏತತ್ ಸರ್ವಂ ಪ್ರಾಣ ಏವ ಹೀಗೆ ಎಲ್ಲ ಮೇಲೆ ಹೇಳಿದ್ದಾದ ಪ್ರಾಣಾದಿ ವೃತ್ತಿ ಇದೆಯಲ್ಲ ಪ್ರಾಣಾಪಾನವೇ ಎಲ್ಲವೂ ಪ್ರಾಣವೇ ಮುಖ್ಯ ಪ್ರಾಣವೇ ಬೇರೆ 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 ಜಾಗದಿಂದ ಬೇರೆ ಬೇರೆ ವ್ಯಾಪಾರದಿಂದ ಬೇರೆ ಬೇರೆ ಹೆಸರು ತಗೋತಾನೆ ಅಂತ ಹ್ಮ್ ಆಮೇಲೆ ಪ್ರಾಣ ಇತಿ ವೃತ್ತಿಮಾನ್ ಆಧ್ಯಾತ್ಮ ಅನಾಹುಕ್ತ ಪ್ರಾಣ ಅನ್ನೋದು ವೃತ್ತಿಮಾನ್ ವೃತ್ತಿಯನ್ನು ಉಳ್ಳದ್ದು ವೃತ್ತಿ ಅಸ್ತಿ ವೃತ್ತಿಮಾನ್ ಒಂದು ಪ್ರಾಣನನ್ನ ಮುಂಬರಿಯೋದು ಉಸಾಟ ಆಡೋದು ಅನ್ನೋ ವೃತ್ತಿ ಉಳ್ಳವನು ಅದ ಪ್ರಾಣ ಅನ್ನೋದು ಪ್ರಾಣ ವೃತ್ತಿಮಾನ್ ಅದು ಆಧ್ಯಾತ್ಮಿಕವಾದ ಅನ ದೇಹದ ಒಳಗಿನ ಚೇಷ್ಟೆ ಆಗಿರ್ತಕ್ಕಂಥದ್ದು ಅಂತ ಅರ್ಥ ಅದನ್ನು ಹೇಳಿದ್ದಾಯ್ತು ಕರ್ಮಚಾರ್ಯ ವೃತ್ತಿಭೇದ ಪ್ರದರ್ಶನ ನಿಮ್ಮ ವ್ಯಾಖ್ಯಾತ ಕರ್ಮವನ್ನು ಹೇಳಿದಂಗೆ ಆಯ್ತು ಬೇರೆ ಬೇರೆ ವೃತ್ತಿನ ಹೇಳ್ಬಿಟ್ರಲ್ಲ ಪ್ರಾಣ ಅಪಾನ ಜ್ಞಾನ ವಿಧಾನ ಕರ್ಮವನ್ನು ಹೇಳಿದೆ ಆಯ್ತು ಸ್ವರೂಪವನ್ನು ಹೇಳಿದೆ ಆಯ್ತು ಅನ ಅನ್ನೋ ಸ್ವರೂಪ ಪ್ರ ಸಂ ಅಪ ಇತ್ಯಾದಿಗಳ ಕರ್ಮ ಹಾಗೆ ವಾಕ್ ಅನ್ನೋದು ಸ್ವರೂಪ ಕಾರ್ಯ ಎರಡು ಹೇಳಿದ್ವಿ ಮನಸ್ಸು ಸ್ವರೂಪ ಕಾರ್ಯ ಹಾಗೆ ವಾಕ್ ಪ್ರಾಣ ಸ್ವರೂಪ ಕಾರ್ಯ ಎರಡೂ ಹೇಳಿದ್ದಾಯ್ತು ಹುಟ್ಟಾ ಇದ್ದಾನೆ ವ್ಯಾಖ್ಯಾತಾನಿ ಆಧ್ಯಾತ್ಮಿಕಾನಿ ಮನೋವಾ ಪ್ರಾಣಾಖ್ಯಾನಿ ಅನ್ನಾನೆ ಇವಾಗ ಇದುವರೆಗೆ ಏನಾಯ್ತು ಮತ್ತೆ ಒಂದು ಇದು ಮಾಡ್ತಿದಾರ ಸಿಂಹಾವಲೋಕನ ಇದುವರೆಗಿನ ಗ್ರಂಥಭಾಗದಿಂದ ಶರೀರ ಒಳಗೆ ಸಂಬಂಧಪಟ್ಟ ಆಧ್ಯಾತ್ಮಿಕವಾದ ದೇಹಕ್ಕೆ ಒಳಗೆ ಇರ್ತಕ್ಕಂಥಾದ ಮನಸ್ಸು ವಾಕು ಪ್ರಾಣ ಅಭ್ಯಾಸದ ಈ ಮೂರು ತತ್ವಗಳನ್ನು ಕುರಿತು ಈ ಮೂರು ಅನ್ನಗಳನ್ನು ಕುರಿತು ವ್ಯಾಖ್ಯಾನ ಮಾಡಿದ್ದಾಯ್ತು ಮೂರು ಅನ್ನವೇ ಜೀವಪ್ಪನಿಗೆ ಅಂದ್ರೆ ಉಪಭೋಗ ಸಾಧನ ಯಾವ್ದಾದ್ರು ಉಪಭೋಗ ಸಾಧನವೋ ಅದೆಲ್ಲ ಅನ್ನ ಈ ಜೀವಪ್ರಿಯ ಮನಸ್ಸು ವಾಕು ಪ್ರಾಣ ಆಧ್ಯಾತ್ಮಿಕವಾದ ಅನ್ನ ಇದನ್ನು ವ್ಯಾಖ್ಯಾನ ಮಾಡಿದ್ದಾಯಿತು ಏತನ್ಮಯ ಏತದ್ವಿಕಾರ ರಾಜಾಪತಿ ಏತೈಹಿ ವಾಂಗ್ಮನ ಪ್ರಾಣೀ ಆರಬ್ಧ ಈ ಎಲ್ಲವೂ ಇದರಿಂದ ಉಂಟಾಗಿದೆ ಅಂತ ಇದು ಪ್ರಜಾಪತಿ ಸ್ವರೂಪ ಅಂತ ಸಮಷ್ಟಿ ಆದಾಗ ಸಮಷ್ಟಿ ಪ್ರಾಣ ಸಮಷ್ಟಿ ವಾಕು ಸಮಷ್ಟಿ ಮನಸ್ಸು ಪ್ರಜಾಪತಿ ತತ್ವ ಅದರ ವಿಕಾರವಾಗಿದೆ ಪ್ರಾಜಾಪತ್ಯವನ್ನು ಪ್ರಜಾಪತಿಗೆ ಸಂಬಂಧಪಟ್ಟದ್ದಾದ ವಾಂಗ್ಮನ ಪ್ರಾಣಗಳೆಂಬ ಈ ಮೂರರಿಂದಲೇ ಎಲ್ಲ ಜಗತ್ತಲ ಉಂಟಾಗಿರೋದು ಜಗ ಪ್ರಜಾಪತಿಯ ವಾಕ್ಯ ಎಲ್ಲ ಶಬ್ದಗಳು ಎಲ್ಲ ನಾಮಗಳು ಪ್ರಜಾಪತಿಯ ವಾಕ್ಯ ಇದೆಯಲ್ಲ ಅದೇ ಎಲ್ಲ ನಾಮ ಎಲ್ಲ ಶಬ್ದ ಪ್ರಜಾಪತಿಯ ಪ್ರಾಣ ಇದೆಯಲ್ಲ ಅದೇ ಎಲ್ಲ ಕ್ರಿಯೆ ಪ್ರಜಾಪತಿಯ ಮನಸ್ಸಿದೆಯಲ್ಲ ಅದೇ ಎಲ್ಲ ರೂಪ ಬೇರೆ ಏನು ಇಲ್ಲ ಪ್ರಜಾಪತೇ ಪ್ರಜಾಪತ್ಯೈ ಪ್ರಜಾಪತೇ ಇಮೇ ಪ್ರಜಾಪತ್ಯಾಹ ತೈ ಪ್ರಜಾಪತ್ಯೈ ಪ್ರಜಾಪತಿಗೆ ಸಂಬಂಧಪಟ್ಟದ್ದಾದ ಇವುಗಳು ಈ ಮೂರರ ವಿಕಾರ ಏತದ್ವಿಕಾರ ಏತೇಷಾಂ ವಿಕಾರ ಏತದ್ವಿಕಾರ ಮೂರರ ವಿಕಾರವಾಗಿದೆ ಏತನ್ಮಯ ಇದೇ ಈ ಇವನು ಇದು ಇದರ ಮಯನಾಗಿದ್ದಾನೆ ಏತನ್ಮಯ ಏತದ್ವಿಕಾರ ವಾಂಗ್ಮನ ಪ್ರಾಣಿ ಆರಬ್ಧ ಕೋಶವು ಅಯಂ ಕಾರ್ಯಕರ್ತ ಸಂಘಾತ ಮುಂದಕ್ಕೆ ಆತ್ಮ ಪಿಂಡ ಆತ್ಮಸ್ವರೂಪತ್ವೇನ ಅಭಿಮತೋ ಅವಿವೇಕಿ ಭೀ ಇದಕ್ಕೆ ವಿಶೇಷಣ ಏತನ್ಮಯ ಅನ್ನೋದು ಏತನ್ಮಯ ದೇಹ ದೇಹ ಏತದ್ವಿಕಾರ ಇದು ಪ್ರಜಾಪತಿಗೆ ಸಂಬಂಧಪಟ್ಟದ್ದು ಇದು ವಾಂಗ್ಮನ ಪ್ರಾಣಿಗಳಿಂದ ಉಂಟಾಗಿದೆ ವಾಕು ಬನಸುವ ಪ್ರಾಣಿಗಳಿಂದ ಮಾಡಿದ್ದಾದ ವ್ಯಾಪಾರದಿಂದಲೇ ಈ ಪಿಂಡ ಈ ಶರೀರ ಬಂದಿದೆ ಠೊಳಪ ಕೂತ್ಕೊಂಡಿದೆ ಅದು ಆ ಮೂಲಕ
ಇವನು ಆ ಮೂರರ ಕಾರ್ಯ. ಯಾರ್ಯಾರು ಏನೇ ಶರೀರ ಬಂದಿದೆಯೋ ಆ ಮೂರೇ ಅದನ್ನು ಉಂಟು ಮಾಡೋಣ. ಏನ ಕೋಶ ಯಾವುದೋ ಈ ಕಾರ್ಯಕರಣ ಸಂಘಾತ, ಈ ದೇಹ ಏನಿದೆಯ ಗುಂಪಿದೆಯಲ್ಲ, ಶರೀರ ಅಂತಿದೆಯಲ್ಲಪ್ಪ ಇದು, ಇದನ್ನ ಆತ್ಮ ಆತ್ಮ ಅಂತ ಕರಿತಾ ಇದ್ದಾರೆ ಈ ಜಾಗದಲ್ಲಿ. ಈ ಕಾಂಟೆಕ್ಸ್ಟ್ ಅಲ್ಲಿ ಶರೀರವನ್ನು ಆತ್ಮ ಅಂತ, ಅದಕ್ಕೆ ಪಿಂಡ ಅಂದ್ರು. ಅದಕ್ಕೆ ಪಿಂಡ ಹಾಕ್ತಾರಲ್ಲ, ಅದ ಅನ್ನ ಪಿಂಡ ಹಾಕಿ ಹಾಕ್ತಿ ಅಂತ ಬೆಳೆಸಿರೋದು. ದಿನ ಪಿಂಡ ಮಿಂಗಿ ನುಂಗಿ ಮಿಂಗಿ ಬೆಳೆದಿದ್ದಾನೆ. ಹಾಗಾಗಿ ಇದು ಶರೀರ ಪಿಂಡ ಅಂತ ಹೆಸರು. ಇದು ಅವಿವೇಕಿಗಳಿಗೆ ಆತ್ಮಸ್ವರೂಪತ್ವೇನ ಅಭಿಮತಃ, ನಾನೇನು ಅಷ್ಟು ಮಟ್ಟಿಗೆ ಒಪ್ಪಿಗೆ ಆಗಿದೆ ಅಭಿಮತಃ ಅನ್ನೋದು ನಿಶ್ಚಿತ. ಶರೀರ ಅಂದ್ರೆ ನಾನೇ, ನಾನೊಂದು ಶರೀರ, ಇದಿದ್ದೇ ನಾನು ಇರ್ತೀನಿ, ಇದು ಹೋದ್ರೆ ನಾನು ಹೋದೆ ಅಷ್ಟರ ಮಟ್ಟಿಗೆ. ಯಾರಿಗೆ? ಅವಿವೇಕಿಗಳಿಗೆ ಭಾಷಣ ವಿಶೇಷ ಸ್ಪೆಸಿಫಿಕ್ ಇದು ಸಫಿಕ್ಸ್. ಅವಿವೇಕಿಗಳಿಗೆ ಇದು ಈ ಪಿಂಡವು ಆತ್ಮವಾಗಿದೆ. ಭಾಷೆಗೆ ಒಂದು ಕೂಡ ಅತ್ಯಂತ ಅವಿವೇಕಿನ ಪಶ್ವಾದೀನಾಮೇನ ಶರೀರೇಶು ಆತ್ಮಾಭಿಮಾನ ಅಂತ ಕೂಡ ಬರೆದಾರೆ. ಪ್ರಾಕೃತಾನಾಂ ಪಶ್ವಾದಿ ಸಮಾನ, ಪಶ್ವಾದಿಗೆ ಸಮಾನವಾದ ಪ್ರಾಕೃತರಿಗೆ ಈ ದೇಹಗಳಲ್ಲಿ ಆತ್ಮಾಭಿಮಾನ ಇರುತ್ತೆ. ನಮಗೆಲ್ಲ ಏನಾದ್ರು ನಾವು ದೇಹದಲ್ಲಿ ಆತ್ಮಾಭಿಮಾನ ಪಟ್ಕೊಂಡ್ರೆ ನಾವು ಪ್ರಾಕೃತರು ಪಶುಗಳು ಅಂತ ಆಗ್ತೀವಿ ಅಂತ ಇದ್ದಾರೆ. ದೇಹ ಕಷ್ಟವನ್ನು, ದೇಹದ ಒಂದು ವ್ಯತ್ಯಾಸವನ್ನು ಯಾರು ಸಹಿಸ್ಕೊಳ್ಳೋದಿಲ್ವೋ ಒದ್ದಾಡ್ತಾನೋ ಅವನು ಪ್ರಾಕೃತ, ಅವನು ಪಶು. ಅವಿವೇಕಿಗಳಾಗಿರ್ತಕ್ಕವರಿಗೆ ಈ ಪಿಂಡವಾದ ಈ ದೇಹವು ಕಾರ್ಯಕರಣ ಸಂಘಾತವು ತಮ್ಮ ಆತ್ಮಸ್ವರೂಪ, ತಮ್ಮ ನಿಜ ಸ್ವರೂಪ, ತಮ್ಮ ಸ್ವರೂಪ ಅಂತ ಹೇಳಿ ಒಪ್ಪಿಗೆಯಾಗಿದೆ. ಅಭಿಮತೋ ನಾಮ ನಿಶ್ಚಿತ ಪ್ರೇಮಣ ಅಭಿಮಾನಕೃತ ಅಭಿಮತ, ಅಭಿಮಾನೇನ ಯುಕ್ತ ಅಭಿಮತ, ಒಪ್ಪಿಗೆ ಆಗಿದೆ. ನಾನು ಹೇಗೆ ಸ್ವಾಮಿ ಚೆನ್ನಾಗಿದ್ದೀನ ಪರವಾಗಿಲ್ಲ ಅಂದ್ಮೇಲೆ ನಾನು ಹೇಗಿದ್ದೀನಿ ಬರೀ ನೋಡ್ತಾ ಕೇಳ್ಕೊಳ್ತಾನೆ, ಚೆನ್ನಾಗಿದ್ದಾನೆ ಅಂದ್ರೆ ಸಂತೋಷ. ಇಲ್ಲ ಚೆನ್ನಾಗಿಲ್ಲ ಅಂದ್ರೆ ಬೇಜಾರಾಗುತ್ತೆ, ಅಭಿಮಾನ ಆಗಿದೆಯಲ್ಲ. ವಿಶೇಷೇಣ ಏತನ್ಮಯ ಇತ್ಯುಕ್ತಸ್ಯ ವಿಶೇಷೇಣ ವಾಂಗ್ ಮನೋಮನೋಮಯ ಪ್ರಾಣಮಯ ಇತಿ ಸ್ಫುಟೀಕರಣ. ಮಂತ್ರದಲ್ಲಿ ಮತ್ತೆ ಏತನ್ಮಯ ವಾಂಗ್ ಮನೋಮನೋಮಯ ಪ್ರಾಣಮಯ ಇಲ್ಲದ್ ಯಾಕೆ ಹೇಳ್ತೋ, ಏತನ್ಮಯ ಅಂತ ಹೇಳಿ ಮುಂಗುಸುವುದಾಗಿತ್ತಲ್ಲ ಅಂತ ಕೇಳಿದ್ರೆ, ಹೌದು ಸಾಮಾನ್ಯವಾಗಿ ಏತನ್ಮಯ ಅಂತ ಹೇಳಿದ್ದನ್ನೇ ವಿಶೇಷವಾಗಿ ಸ್ಪಷ್ಟೀ ಮಾಡೋಕ್ಕೋಸ್ಕರವಾಗಿ ಏತನ್ಮಯ ಅಂದ್ರೆ ವಾಂಗ್ಮಯ ಪ್ರಾಣಮಯ ಮನೋಮಯ ಮನೋಮಯ ಪ್ರಾಣಮಯ ಅಂದ್ರೆ ಅವುಗಳ ವಿಕಾರ ಎರಡರ್ಥ. ಇಲ್ಲೂ ಅಷ್ಟೇ ತುಂಬಿರೋದು ವಾಕು ಮನಸ್ಸು ಪ್ರಾಣ ಅಷ್ಟೇ ಇರೋದು, ಅದೇ ಈ ರೀತಿ ತೋರ್ತಾ ಇರೋದು. ಅಂದ್ರೆ ವಾಕು ಮನಸ್ಸು ಪ್ರಾಣಗಳನ್ನ ಮಾಡಿದಾಗ ಕರ್ಮದಿಂದ ಬಂದದ್ದು. ಹೀಗೆ ಗಡಿಗೆ ಹೇಗೆ ಮಣ್ಣಿನಿಂದ ಬಂದದ್ದಿಂದ ಮರಣಮಯ ಅಂತೀವೋ, ಆಭರಣವನ್ನ ಚಿನ್ನದಿಂದ ಬಂದದ್ದಿಂದ ಸುವರ್ಣಮಯ ಅಂತೀವೋ, ಈ ಮೂರರ ಕರ್ಮದಿಂದ ಬಂದದ್ದಾದಂತ ಈ ದೇಹ ಏತನ್ಮಯ. ಹಾ, ಇವುಗಳ ಎಫೆಕ್ಟ್ ಕಾರ್ಯವಾಗಿದೆ ಅದು ಏತನ್ಮಯ. ಅಂದ್ರೆ ಇವುಗಳ ಈ ರೂಪ ತೋರ್ತಾ ಇರೋದು. ಹೇಗೆ ಅಕ್ಕಿಯೇ ಅನ್ನವಾಗುತ್ತೋ, ಹಾಲೇ ಮೊಸರಾಗುತ್ತೋ, ಈ ಪ್ರಾಣ ಮನಸ್ಸು ಅಕ್ಕೆ ದೇಹ ಕಾರ ತುಂಬಿಕೊಳ್ತಾ ಇದೆ. ಅದನ್ನ ಸಮಷ್ಟಿ ತಗೊಂಡ್ರೆ ವಿರಾಟ್ ಪುರುಷ ಆಗ್ತೀಯ ನೀನು. ಸಮಷ್ಟಿ ವಾಕು, ಸಮಷ್ಟಿ ಮನಸ್ಸು, ಸಮಷ್ಟಿ ಪ್ರಾಣ ಪರಿಚ್ಛಿನ್ನ ಮಾಡ್ಕೊಂಡು ಇದೇ ನನ್ನ ವಾಕು, ಇದೇ ನನ್ನ ಪ್ರಾಣ. ಯೋಚನೆ ಮಾಡಿ ಇದೇ ನನ್ನ ಮನಸ್ಸು, ಇಷ್ಟೇ ನನ್ನ ಮನಸ್ಸು, ಇಷ್ಟೇ ತಗೊಂಡ್ರೆ ಅದು ಅಧ್ಯಾತ್ಮ ಪರಿಚ್ಛೇದ, ಅಲ್ಲಿ ಅಭಿಮಾನ ಬರುತ್ತೆ, ಸಂಘ ಬರುತ್ತೆ, ದುಃಖಿ ಆಗ್ತದೆ. ಹಾಗಾಗಿ ಸಾಮಾನ್ಯವಾಗಿ ಏತನ್ಮಯ ಅಂತ ಹೇಳಿದ್ದನ್ನೇ ವಿಶೇಷವಾಗಿ ಶ್ರುತಿ ಪ್ರಾಣ ವಾಂಗ್ಮನಃ ವಾಂಗ್ಮಯ ಮನೋಮಯ ಪ್ರಾಣಮಯ ಅಂತ ಹೇಳಿ ಅದನ್ನ ಬಿಡಿಸಿ ಹೇಳ್ತಾ ಇದೆ ಹೊರತು ಬೇರೆ ವಿಶೇಷವೇನಿಲ್ಲ. ಇಲ್ಲಿಗೆ ಆಧ್ಯಾತ್ಮಿಕವಾಗಿ ಮೂರಾಯಿತು, ಆದಿಭೌತಿಕವಾಗಿ ಈ ಮೂರು ಜಗತ್ತ ತುಂಬಿಕೊಂಡಿದೆ ಅಂತ ಹೇಳ್ತಾರೆ. ಯಾತಕ್ಕೆ ಉಪಾಸನೆಗಾಗಿ ಇದನ್ನು ಯಾರು ಉಪಾಸನೆ ಮಾಡ್ತಾನೋ ಅವನು ಪ್ರಜಾಪತಿ ರೂಪ ಪಡ್ಕೊಂಡ್ಬಿಡ್ತಾನೆ. ಈ ದೇಹ ಬಿಟ್ಟ ಮೇಲೆ ಪ್ರಜಾಪತಿ ತಾನೆ ಇದೆಲ್ಲವೋ, ಇದೆಲ್ಲವನ್ನು ಯಾವ್ದಲ್ಲವೋ ಜಗತ್ತಲ್ಲವೋ, ಜಗತ್ತೆಲ್ಲ ನಾಮರೂಪ ಕರ್ಮ. ಒಂದು ಹೆಸರು, ಒಂದು ಫಾರಮು, ಒಂದು ಆಕಾರ, ಒಂದು ಕ್ರಿಯೆ ಬಿಟ್ಟೇನು ಇಲ್ಲ. ಆಕಾರ ಫಾರಮು ಅನ್ನೋದೆಲ್ಲ ಮನಸ್ಸು, ಕ್ರಿಯೆ ಎಲ್ಲ ಪ್ರಾಣ, ಹೆಸರೆಲ್ಲ ಶಬ್ದ, ನಾಮ ವಾಕು. ಲೋಕಾಂತರಿಕ್ಷ ಲೋಕೋ ಪ್ರಾಣೋಸೋ ಲೋಕ
ಇಲ್ಲಿ ವಾಕು ಈ ಲೋಕ ಮನಸ್ಸು ಅಂತರಿಕ್ಷ ಲೋಕ ಪ್ರಾಣಾಸು ಲೋಕ ಅನ್ನೋ ಸ್ವಪ್ನ ಉಪಚಾರಕ್ಕೆ ಹೊರತು ಎಲ್ಲಾ ಲೋಕದಲ್ಲೂ ಎಲ್ಲವೂ ಇದ್ದಾರೆ. ಈ ಲೋಕದಲ್ಲಿ ವಾಕು ಪ್ರಾಣ ಮನಸ್ಸು ಇದೆ, ಅಂತರಿಕ್ಷದಲ್ಲೂ ಪ್ರಾಣ ಮನಸ್ಸು ವಾಕು ಇದೆ, ಅಲ್ಲೋಗಲ್ಲೂ ಪ್ರಾಣ ವಾಕು ಮನಸ್ಸು, ಮನಸ್ಸು ವಾಕು ಪ್ರಾಣ, ಪ್ರಾಣ ಮನಸ್ಸು ವಾಕು, ವಾಕು ಮನಸ್ಸು ಪ್ರಾಣ, ಎಲ್ಲದರಲ್ಲೂ ಎಲ್ಲರೂ ಇದ್ರು ಕೂಡ ಒಂದು ಪ್ರಾಮುಖ್ಯತೆ ಪ್ರಾಧಾನ್ಯತೆ ಇಟ್ಕೊಂಡು ಈ ಲೋಕವನ್ನೆಲ್ಲ ವಾಕು ತುಂಬಿಕೊಂಡಿದೆ. ಏನೋ ಇಲ್ಲಿ ವಾಗ್ವ್ಯವಹಾರ ಜಾಸ್ತಿ ಇದ್ದಾರೆ. ಅಂತರಿಕ್ಷ ಲೋಕದಲ್ಲೆಲ್ಲ ಬಂದು ಮನಸ್ಸು, ಅಲ್ಲಿ ಯಾಕೆ ಆಕಾರ ಇಲ್ಲವಲ್ಲ ಬರ್ಸಿ ಕಾನ್ಸೆಪ್ಟ್. ಸ್ವರ್ಗಲೋಕ ಆದಿತ್ಯ ಲೋಕ ಪ್ರಾಣಾತ್ಮಕ ಹಂಗೆ ಪ್ರಾಣ ಲೋಕ ಅಂತ ಹೇಳಿದೆ. ಅಂದ್ರೆ ಅಲ್ಲಿ ಮನಸ್ಸಿಲ್ಲ ಪ್ರಾಣ ವಾಕಿಲ್ಲ ಅಂತ ಅರ್ಥ ಅಲ್ಲ, ಅಂದ್ರೆ ಅಂತರಿಕ್ಷದಲ್ಲಿ ವಾಕು ಪ್ರಾಣ ಇಲ್ಲ ಅಂತ ಅರ್ಥ ಅಲ್ಲ, ಅಂದ್ರೆ ಭೂಮಿಯಲ್ಲೂ ಪ್ರಾಣ ಮನಸ್ಸು ಇಲ್ಲ ಅಂತ ಅರ್ಥ ಅಲ್ಲ. ಮೂರಲ್ಲೂ ಮೂರು ಪರಿಪೂರ್ಣವಾಗಿದೆ ತುಂಬಿದ್ರು ಕೂಡ ಕೇವಲ ಇದರ ದೃಷ್ಟಿಯಿಂದ ಪ್ರಾಧಾನ್ಯ ಗೋಳ ಪ್ರಾಧಾನ್ಯ ದೃಷ್ಟಿಯಿಂದ ಹೆಸರು ಹೇಳಿದ್ದೇ ಹೊರತು ಆ ರೀತಿ ಅದು ಒಂದೇ ಇರೋದು. ಈ ಲೋಕದಲ್ಲ ಬರೀ ವಾಕು ಒಂದೇ ಇರೋದು, ಪ್ರಾಣ ಮನಸ್ಸು ಇಲ್ಲವೇ ಇಲ್ಲ. ಅಂತರಿಕ್ಷದಲ್ಲಿ ಬರೀ ಮನಸ್ಸು ಒಂದೇ ಇರೋದು, ಪ್ರಾಣ ವಾಕು ಇಲ್ವೇ ಇಲ್ಲ. ಈ ಲೋಕದಲ್ಲಿ ಬರೀ ಪ್ರಾಣ ಇರೋದು, ವಾಕು ಮನಸ್ಸು ಇಲ್ಲ ಅಂತ ಹಾಗೆ ಅನ್ಕೋಬೇಡಿ. ಇದ್ರ ಉಪಲಕ್ಷಕ ಹೇಳಿದ್ರು ತಗೋಬೇಡಿ. ಇದನ್ನು ಉಪಾಸನೆ ಮಾಡ್ಬೇಕು. ಎಲ್ಲಾ ಲೋಕಗಳು ವಾಂಗ್ಮನ ಪ್ರಾಣಗಳೇ, ಆ ವಾಂಗ್ಮನ ಪ್ರಾಣಗಳೇ ನನ್ನ ಸ್ವರೂಪ ಸಮಷ್ಟಿಯಾಗಿ ಹಾಗಿರ್ತಕ್ಕಂಥ ನನಗೆ ವಿರಾಟ್ ಪುರುಷ ಹೆಸರು, ಪ್ರಜಾಪತಿ ಹೆಸರು. ಪ್ರಜಾಪತಿಯಾಗಿ ವಾಂಗ್ಮನ ರೂಪದಿಂದ ಸಮಸ್ತ ನಾಮರೂಪ ಕರ್ಮಗಳನ್ನ ತುಂಬಿಕೊಂಡ್ಬಿಟ್ಟಿದ್ದೀನಿ ನಾನು. ನಾನೇ ಪ್ರಜಾಪತಿ, ನಾನೇ ವಾಂಗ್ಮನಸ್ಸು, ವಾಂಗ್ಮನ ಮನಸ್ಸು ನಾನೇ ನಾಮರೂಪ ಕರ್ಮ. ಹಾಗೆ ಅದು ಬಿಟ್ಟು ಜಗತ್ತಿಲ್ವಲ್ಲ, ಜಗತ್ತೆಲ್ಲವೂ ನಾನೇ ಆಗಿದ್ದೀನಿ ಅಂತ ಭಾವನೆ ಮಾಡ್ತಾ ಭಾವನೆ ಮಾಡಿದ್ರೆ ಏನಾಗುತ್ತೆ? ಪ್ರಜಾಪತಿ ತೇಷಾಮೇವ ಪ್ರಜಾಪತ್ಯಾನಾಂ ಅನ್ನಾನಾಂ ಆದಿ ಭೌತಿಕ ವಿಸ್ತಾರೋ ಅಭಿಧೀಯತೆ. ಪ್ರಜಾಪತಿ ಜೀವನಿಗೂ ಪ್ರಜಾಪತಿಯೇ, ಅಂದ್ರೆ ಜೀವನ ಪ್ರಜಾಪತಿ ಅಂತಲ್ಲ, ಇವನೇ ಸಮಷ್ಟಿ ಅಭಿಮಾನ ಆದ ಪ್ರಜಾಪತಿ ಅಂತೀವಿ. ಈ ದೇಹ ಅಷ್ಟೇ ಅಭಿಮಾನ ಆದ ಸುಮಂತ ತೇಜು ಮನೋಹರ ಬರುತ್ತೆ. ಈ ಜೀವನ ಈ ಅಭಿಮಾನ ಬಿಟ್ಟು ಸಮಷ್ಟಿ ಅಭಿಮಾನ ಇವನಿಗೆ ಪ್ರಜಾಪತಿ ಹೆಸರು. ಅಂದ್ರೆ ಪ್ರಜಾಪತಿ ಜೀವನಿಗಿಂತ ಬೇರೆ ಅಲ್ಲ, ಜೀವ ಅಷ್ಟೇ ಅಲ್ಲ ಪ್ರಜಾಪತಿ, ಪ್ರಜಾಪತಿ ಜೀವರಲ್ಲ ಅಡಪ ಇದ್ದಾರೆ. ಯಾವ ಸಮಷ್ಟಿ ಪ್ರಜಾಪತಿ ವ್ಯಷ್ಟಿ ಜೀವ. ಘಟಾಕಾಶ ಮಹಾಕಾಶಕ್ಕಿಂತ ಬೇರೆ ಅಲ್ಲ, ಅಂದ್ರೆ ಘಟಾಕಾಶ ಮಹಾಕಾಶ ಅಂತ ಅನ್ನೋಲ್ಲ, ಅಶಾಕಾಶ ಮಹಾಕಾಶ ಅಂದ್ರೆ ಘಟಾಕಾಶ ಮಹಾಕಾಶದ ಬೇರೆನ. ಹಾಗೆ ಈ ಜೀವ ಪ್ರಜಾಪತಿಗಿಂತ ಬೇರೆ ಅಲ್ಲ, ಅದು ಜೀವನದೇ ಪ್ರಜಾಪತಿ ಅಂತ ಅನ್ನೋಲ್ಲ. ಉಪಾಸನೆಗೆ ಅವನ ಜೀವತ್ವ ಒಂದು ಐದುವರೆಗೆ ಆರಡಿ ಮೀಸಲಾಗಿರ್ತಾರೆ. ಆ ಪ್ರಜಾಪತಿಯ ಅನ್ನಗಳಿದೆಯಲ್ಲ, ವಾಂಗ್ಮನ ಪ್ರಾಣದ ಅನ್ನಗಳಿದೆಯಲ್ಲ, ಅದು ಆದಿಭೌತಿಕವಾಗಿ ಹೇಳೋದಾದ್ರೆ ಪೃಥ್ವಿ ಪೃಥ್ವಿ ಅಂತರಿಕ್ಷ ದ್ವಿಲೋಕ ಆಗಿದೆ ಅಂತ ಹೇಳಿ ಅದರ ವಿಸ್ತಾರ ಹೇಳ್ತೀನಿ ಹೋಗ್ತಾ ಇದ್ದಾರೆ. ಬೇಡ ಅಂತ ಮಾಡ್ಕೊಂಡೆ ಬರೋದು ಬೇಡ. ಅಯೋ ಲೋಕ ಭೂರ್ಭಸ್ವರಿ ತ್ಯಾಖ್ಯಾ ತ್ರಯೋಲೋಕ ಶ್ರುತಿ ಅಯಲೋಕ ಅಂತರಿಕ್ಷ ದ್ವಿಲೋಕ ಅಂತಂದ್ರೆ ಭಾಷಿಕಾರು ಭೂರ್ಭುವ ಸ್ವಹ ಅಂದ್ರು ಭೂಹುನು ಈ ಲೋಕ ಭೂಹ ಅನ್ನ ಅಂತರಿಕ್ಷ ಸ್ವಹ ಅನ್ನೋದು ಸ್ವರ್ಗಲೋಕ ಅಂತ ಹೇಳಿ ಈ ರೀತಿಯಾಗಿರ್ತಕ್ಕಂತಹ ಲೋಕಗಳು ಏನುಂಟೋ ಎಲ್ಲೂ ವಾಂಗ್ಮನ ಪ್ರಾಣಗಳೇ. ಇದು ವಸ್ತುತಃ ಹಾಗೆ ಇದೆ, ಭಾವನೆ ಮಾಡ್ತಾ ಮಾಡ್ತಾ ಊರಿಸ್ಕೋಬೇಕು. ನೀವು ಇಲ್ದಿಯರು ಹೇಳ್ತಾ ಇಲ್ಲ ಶ್ರುತಿ, ಹಾಗಿರೋದನ್ನೇ ಭಾವನೆ ಮಾಡ್ತಾ ಮಾಡ್ತಾ ನಾನು ನೀನು ಕೂಡ ಹೀಗೆ ಇರಂತಿದೆಯಲ್ಲ ವಸ್ತು ಸ್ವಭಾವ ಭಾವನೆ ಮಾಡೇ ಬಂದಿದ್ದ ಈ ರೂಪ, ಭಾವನೆ ಮಾಡಿದ್ರೆ ಈ ರೂಪ ಬಂದಿಲ್ಲ. ಅದು ಈ ರೂಪ ಇವಾಗ ಭಾವನೆ ಮಾಡಿ ಬಂದು ಈ ವಸ್ತು ರೂಪ ಅಂತಂದೆ ಅದು ಅನ್ಸುತ್ತೆ. ಇದು ಪದಾರ್ಥ ರೂಪ ವಸ್ತು ರೂಪ ಸತ್ಯ ರೂಪ ಅನ್ಸುತ್ತೆ. ಆಗ ನಿಜವಾಗಿಯೂ ಎಲ್ಲಾ ಲೋಕಗಳ ಶರೀರವು ಭಾವನಾತ್ಮಕವಾಗಿ ಭಾವನೆಯಿಂದಲೇ ಬಂದದ್ದು. ಇಂದ್ರ ಆಗಲಿ ಪ್ರಜಾಪತಿ ಆಗಲಿ ಗಂಧರ್ವಾಗಲಿ ಪಿತೃಗಳಾಗಲಿ ಮನುಷ್ಯರಾಗಲಿ ಭಾವನಾ ಕರ್ಮ ತತ್ವ ವಿಶೇಷ. ಅಲ್ಲಿ ಮೂರು ಲೋಕಗಳು ಇದೆ ಅಂತ ಹೇಳಿದ್ಮೇಲೆ
ಆ ಮೂರು ಲೋಕ ವಿಶೇಷ ಹೇಳ್ತಾ ಇದೆ. ಭಾಗ್ಯವ ಎಂ ಲೋಕ ಮನೋಂತರಿಕ್ಷ ಲೋಕ ಪ್ರಾಣೋಸೋ ಲೋಕ ಲೋಕ ವಾಕೋ ಅಂತರಿಕ್ಷ ಲೋಕ ಮನಸ್ಸೋ ಅಸೂ ಲೋಕ ಸ್ವರ್ಗ ಲೋಕ ಪ್ರಾಣ ಅಂತ ಹೇಳ್ತಾ ಇದೆ. ಉಪಾಸನೆಗಾಗಿ ವಾಂಗ್ಮನ ಪ್ರಾಣಗಳಿಗೆ ಯಾವ್ಯಾವುದು ಲೋಕ ಎಂಬುದನ್ನು ಗೊತ್ತುಪಡಿಸಿ ಹೇಳಲಾಗುವುದು ಅಂತ ಹೇಳ್ತಾರೆ. ತಯೋ ವೇದಾಹ ಏತೈವ ಹಾಗೇ ವರ್ಕ್ ವೇದೋ ಮನೋ ಯಜುರ್ವೇದ ಪ್ರಾಣ ಸಾಮ ವೇದ ಮೂರು ವೇದ ಅಂತ ಇದಪ್ಪ ಋಗ್ವೇದ ಋಗ್ವೇದ ಸಾಮ ಅಂತ ಅದು ಈ ಮೂರೇ. ಈ ಮೂರೇ ಅಂದ್ರೆ ಯಾವ ಮೂರೋ ನಾಲ್ಕು ಮನಸ್ಸು ಪ್ರಾಣ. ಯಾಕೆ ಋಗ್ವೇದ ಯಾಕೆ ಮನಸ್ಸಲ್ಲ, ಋಗ್ವೇದ ಯಾಕೆ ಪ್ರಾಣ ಅಲ್ಲ, ಋಗ್ವೇದ ಯಾಕೆ ಬಾಕು? ಅದಕ್ಕೆ ಮಾತ್ರ ಮನಸ್ಸಾಗ್ಬಾರ್ದು, ಪ್ರಾಣ ಆಗ್ಬಾರ್ದು. ಜ್ವರ ಹೇಳಿದ್ರೆ ಏನು ಹೇಳಿ ಸಾಮೇಲೆ ಜ್ವರ ಹೇಳೋದು ಆಮೇಲೆ ವಾಕ್ಯ ವಾಕ್ಯ ಹೇಳ್ತೇನೆ ಜ್ವರಗೆ ಕೇಳಿದ್ರೆ ಪ್ರಾಥಮ್ಯ. ಈ ಮೂರು ವೇದದಲ್ಲಿ ಋಕ್ ಪ್ರಾಸಮ್ಯ, ವಾಕ್ ಮನಃ ಪ್ರಾಣದಲ್ಲಿ ವಾಕ್ ಪ್ರಾಸಮ್ಯ. ಪ್ರಥಮಸ್ಯ ಭಾವ ಪ್ರಾಥಮ್ಯಂ ಪ್ರಥಮಂ ಪ್ರಾಥಮ್ಯಂ. ಮಧ್ಯದು ವಾಕು ಮನಸ್ಸು ಪ್ರಾಣದಲ್ಲಿ ವಾಕ್ ಮಧ್ಯದು, ಋಗ್ಗಿಜ ಸಾಮ್ಯದಲ್ಲಿ ಋಕ್ ಮಧ್ಯದು. ಆದ್ರಿಂದ ಮೊದಲೇದು ಅನ್ನೋ ಹೋಲಿಕೆಯಿಂದ ಋಗ್ವೇದವನ್ನ ವಾಕು ಹೇಳಿದೆ. ಅಂದ್ರೆ ಅದಕ್ಕೆ ಮನಸ್ಸು ಪ್ರಾಣ ಬೇಡ ಅಂತ ಅರ್ಥ ಅಲ್ಲ, ಇಲ್ಲ ಅಂತೂ ಅರ್ಥ ಅಲ್ಲ. ಹಾಗೆ ಎರಡನೇದು ಮನಸ್ಸು, ಎರಡನೇದು ಯಜುರ್ವೇದ. ಅದರಿಂದ ಯಜುರ್ವೇದವನ್ನು ಮನಸ್ಸು ಅಂದ್ರೆ ಅದಕ್ಕೆ ವಾಕು ಪ್ರಾಣ ಬೇಡ ಅಂತ ಅರ್ಥ ಅಲ್ಲ. ಮೂರಕ್ಕೂ ಮೂರು ಬೇಕು, ಮೂರಲ್ಲೂ ಮೂರು ಇದೆ. ಸುಮ್ಮನೆ ಉಪಾಸನೆಗೋಸ್ಕರಾಗಿ ಋಗ್ವೇದವನ್ನು ವಾಕ್ಯ ಅಂತಲೂ, ಯಜುರ್ವೇದವನ್ನು ಮನಸ್ಸು ಅಂತಲೂ, ಸಾಮವೇದವನ್ನು ಪ್ರಾಣ ಅಂತಲೂ. ನೀವು ಪ್ರಾಣಶಕ್ತಿಯಿಂದನೇ ಗಾನ ಮಾಡೋದು, ಅದು ಪ್ರಾಣ ಅಂತ. ಪ್ರಾಣದಿಂದ ಮನಸ್ಸು ಬಿಡದೆ ಇದ್ದೆ ಮನಸ್ಸು ಇಲ್ಲದೆ ಹೋದ ಏನೇನು ಗಾನ ಮಾಡ್ತಾನೆ, ಬಾಗಿಲ್ದೇನು ಗಾನ ಮಾಡೋಕ್ಕಾಗತ್ತ? ಹಕ್ಕು ಬೇಕೇ ಬೇಕು ಗಾನಕ್ಕೆ. ಮೂರಲ್ಲೂ ಮೂರು ಇದ್ದೇ ಇದ್ರು ಉಪಾಸನೆಗೋಸ್ಕರ ವಾಚನಿಕ ವಾಚನಿಕ ನಾಮ ಶ್ರುತಿ ಪ್ರಮಾಣ ಗಮ್ಯಂ. ಶ್ರುತಿ ಹೇಳ್ತಾ ಇದೆ ಭಾನು ಮಾಡೋಕ್ಕಷ್ಟೇ. ಯಾಕೆ ಋಗ್ವೇದ ವಾಕೋ, ಯಾಕೆ ಯಜುರ್ವೇದ ಮನಸ್ಸೋ ಅಂದ್ರೆ ಶ್ರುತಿ ಹೇಳಿದೆ. ಅತೀಂದ್ರಿಯ ವಿಷಯಕ್ಕೆ ಶ್ರುತಿಯೇ ಪ್ರಮಾಣವಾದ್ರಿಂದ ಋಗ್ವೇದವನ್ನು ವಾಕು ಭಾವನೆ ಮಾಡೋ. ಇಲ್ಲಿ ಹೆಚ್ಚು ಕಮ್ಮಿ ಯೋಚನೆ ಮಾಡಕ್ ಹೋಗ್ಬಾರ್ದು. ವಾಕಿಗಿಂತ ಮನಸ್ಸು ಹೆಚ್ಚು, ಆದ್ರೆ ಋಗ್ವೇದಕ್ಕಿಂತ ಯಜುರ್ವೇದ ಹೆಚ್ಚು, ಎಲ್ಲ ತಪ್ಪದು. ವೇದಗಳಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ರೆ ಮನಸ್ಸು ಹೇಳಿದರೆ ಅವನ ಅಪಾಂತಿ ಏನಂತೆ, ಅವನನ್ನು ಊಟ ಮಾಡಬಾರ್ದಂತೆ, ಊಟಕ್ಕೆ ಅಯೋಗ್ಯ ಅವನು. ಋಗ್ವೇದ ಕಮ್ಮಿ ಯಜುರ್ವೇದ ಹೆಚ್ಚು, ಯಜುರ್ವೇದ ಕಮ್ಮಿ ಋಗ್ವೇದ ಹೆಚ್ಚು, ಎಂತ ಮೂರು ಪರಮಾತ್ಮನ ವಾಣಿಯೇ. ಮೂರು ನಾಲ್ಕೆ ಯಜ್ಞಕ್ಕೆ ಮೂರು ಉಪಯೋಗ ಆದ್ರೆ ಮೂರು ತಗೊಂಡಿದ್ದಾರೆ ಹೊರತು ಎಲ್ಲ ವೇದಗಳು ಪರಮಾತ್ಮನ ವಾಕು. ಮುಂದಕ್ಕೆ ಈ ಭಾಷೆ ಬದಲೇ ಇಲ್ಲ, ಭಾಷೆಗೆ ಸುಲಭ ಆಗಿದೆ ಅಂತ ಬಿಟ್ಬಿಟ್ರು. ದೇವ ಪಿತರೋ ಮನುಷ್ಯ ಏತ ಏವಾಜೀವ ದೇವ ಮನಃ ಪಿತರೋ ಪ್ರಾಣೋ ಮನುಷ್ಯ. ದೇವತೆಗಳಿಲ್ಲಪ್ಪ, ಓ ಪರಿಶೀಲ ಮಾಡ್ಬೇಕಾ, ಪರಿಶೀಲ ಮಾಡ ಯಾರು ಮಾಡ್ರಿ. ದೇವಾಹ ಪಿತರ ಮನುಷ್ಯ ವಾಕ್ ದೇವಾಹ ತಯೋವೇದ ಹೇಳದೇ ಇಲ್ಲ, ತಯೋವೇದ ಈಗ ಪರಿಶೀಲ ಮಾಡಿದ್ರ ಹೌದಾ. ದೇವತೆಗಳು ದೇವತೆಗಳು ಇರೋದಿಲ್ಲೇ ಸ್ವರ್ಗಲೋಕದಲ್ಲಿ. ಆ ಸ್ವರ್ಗಲೋಕದಲ್ಲಿ ಏನು ಹೇಳಿತ್ತು ಇವಾಗ ಏನಾಯ್ತು? ಅಲ್ಲಿ ಹಿಂದಿನ ಮಂತ್ರದಲ್ಲಿ ಸ್ವರ್ಗಲೋಕವನ್ನ ಪ್ರಾಣ ಅಂತ, ಇಲ್ಲಿ ದೇವತೆಗಳನ್ನ ವಾಕು ಅಂತ ಇದ್ದಾನೆ. ದೇವತೆಗಳು ಸ್ವರ್ಗಲೋಕದಲ್ಲಿ ಹಂಗೆ ಅದು ಪ್ರಾಣವೋ ವಾಕ ಭಾವನೆ ಅಷ್ಟೇ ಹೊರತು ಯಾವುದು ಏನು ಅಲ್ಲ. ಅಂದ್ರೆ ಎಲ್ಲವೂ ಎಲ್ಲೂ ಹೌದು, ಯಾವುದು ಏನು ಅಲ್ಲ ಅನ್ನೋದು ಎಲ್ಲೂ ಎಲ್ಲೂ ಹೌದು ಅಂತ ಒಂದೇ ಅರ್ಥ. ಅಲ್ಲಿ ವ್ಯತ್ಯಾಸ ಇಲ್ಲ, ಯಾವುದು ಏನು ಇಲ್ಲ ಅಂದ್ರೆ ಇಂಥದ್ದೇನದು ಏನಲ್ಲ ಅಂತ. ಎಲ್ಲವೂ ಎಲ್ಲವೂ ಹೌದು ಅಂದೆ, ಬರೀ ಮನಸ್ಸೇ ಎಲ್ಲವೂ, ಬರೀ ಪ್ರಾಣವೇ ಎಲ್ಲವೂ, ಬರೀ ನಾಮವೇ ಎಲ್ಲವೂ.
ದೇವತೆಗಳು ಪಿತೃಗಳು ಮನುಷ್ಯರು ಅಂತ ಹೇಳಿದ್ದಾರೆ. ದೇವತೆ ವಾಕಲ್ಲ, ದೇವತೆಗಳು ಭಾವನೆ ಮಾಡ್ಕೊ, ಪಿತೃಗಳನ್ನೆಲ್ಲ ಮನಸ್ಸು ಅಂತಲೋ ಮನುಷ್ಯರನ್ನ ಪಿತ ಮಾತಾ ಪ್ರದೇತ ಏವ ಯಾಕೆ ವಾಕ್ಯ ನಿಷೇಧ ಮಾಡಲಿಲ್ಲ, ಮನಸ್ಸಿನ ನಿಷೇಧ ಮಾಡ್ಬಿಟ್ಟು ಇಲ್ಲಿ ಎರಡು ವಾಕು ಮನಸ್ಸು ಪ್ರಾರಂಭ ಮಾಡ್ದು. ಇಲ್ಲಿ ಮಾತ್ರ ಮನಸ್ಸು ವಾಕು ಪ್ರಾರಂಭ ಯಾಕೆ? ವಾಕ್ ಪಾಲನಲ್ಲ ವಾಕ್ ಅಪ್ಪ ಅಮ್ಮ ಪ್ರಜೆ ಇದ್ದೀರಪ್ಪ, ಅಪ್ಪ ಅಮ್ಮ ಪ್ರಜೆ ಅನ್ನೋದಲ್ಲಿ ಅಪ್ಪ ಯಾರೋ ವಾಕಲ್ಲ ಮನಸ್ಸು, ಅಮ್ಮ ವಾಕು, ವಾಕು ಸ್ತ್ರೀಲಿಂಗ, ಅಮ್ಮ ಸ್ತ್ರೀಲಿಂಗ ಪ್ರಜಾ, ಪ್ರಾಣ ಮಕ್ಕಳು ಪುಲ್ಲಿಂಗ, ಪ್ರಾಣ ಪುಲ್ಲಿಂಗ, ಏನೋ ಒಂದು ಹೊಂದಿಸ್ಕೋಬೇಕು. ಅದೇನಿಲ್ಲ, ಮೂರು ಮೂರ, ತಂದೆಯು ವಾಕು ಮನಸ್ಸು ಪ್ರಾಣ, ಅಮ್ಮನೂ ವಾಕು ಮನಸ್ಸು ಪ್ರಾಣ, ಪ್ರಜೆಗಳು ವಾಕು ಮನಸ್ಸು ಪ್ರಾಣ. ಯಾವುದಲ್ಲೂ ಯಾವ್ದಿಲ್ಲ ಅಂತಿಲ್ಲ, ಯಾವ್ದಲ್ಲೂ ಯಾವ್ದು ಬೇಡ ಅಂತಿಲ್ಲ, ಎಲ್ಲರೂ ಎಲ್ಲರೂ ಇದ್ರು ಕೂಡ ಭಾಷೆಗೆ ಶುದ್ಧಿ ಹೇಳ್ತಾ ಇದೆ ಅಂತೇಳಿ. ಅಪ್ಪ ಮನಸ್ಸು ಅಪ್ಪ ವಾಕಲ್ಲ, ಅಮ್ಮ ವಾಕು ಪ್ರಾಣ ಪ್ರಜೆ ಉತ್ತರ ಹೇಳಿಲ್ಲ ಪ್ರಜಾತ. ತಥಾ ತ್ರಯೋ ವೇದ ಇತ್ಯಾದಿ ವಾಕ್ಯಾನಿ ಸೃಜ್ವರ್ಥಾನಿ, ತ್ರಯೋ ವೇದ, ತ್ರಯೋ ದೇವ, ತ್ರಯೋ ಮಾತಾ ಪಿತ ಎಲ್ಲ ಇದೆಯಲ್ಲ, ಈ ಮೂರು ಮಂತ್ರ ಅಂದ್ರೆ ಐದು ಆರು ಏಳನೇ ಮಂತ್ರ ಇದೆಯಲ್ಲ, ಸರಳವಾಗಿ ಅರ್ಥವಾಗತ್ತೆ ಅಂತ ಹೇಳಿ ನಾವು ಅದಕ್ಕೆ ಭಾಷ್ಯ ಬರೆಯೋಲ್ಲ ಅಥವಾ ಬರೆದಿಲ್ಲ. ಯಾಕೆ ಭಾಷ್ಯ ಬರೆದಿಲ್ಲ ಬರೆಯಲ್ಲ ಅಂತ ಹೇಳಿದ್ರೆ ಸುಲಭವಾಗಿ ಅರ್ಥ ಆಗತ್ತಲ್ರಿ, ಮಂತ್ರ ಹೇಳಿದ್ರೆ ಅರ್ಥ ಆಗುತ್ತಲ್ಲ, ಮತ್ತೆ ಯಾವ್ದು ಭಾಷ್ಯ ಅಂತ ಹೇಳಿ ನಮ್ಮ ಭಾಷ್ಯ ಬರೆದಿಲ್ಲ. ಮುಂತ ನೋಡಿದಾಗ ನಮ್ಗೆ ಅರ್ಥ ಆಗ ಏನಾಗುತ್ತೆ ಅದನ್ನ ಮಾಡ್ಕೊಂಡ್ವಿ. ಮುಂದಕ್ಕೆ ಅದು ಮುಂದೆ ನಾಳೆ ಹೇಳ್ತೀವಿ. ಯಾಕೆ ಅದು ಟೈಮ್ ಆಯ್ತು. ಹೌದಾ? ಅಮ್ಮ ಇದು ವಾರ್ತಿಕ ಮುಂದಿನ ಬಂದಿದೆ, ಯಾರಿಗೆ ಬೇಕೋ ಬರ್ಬೋದು, ತಗೊಂಡು ಹೋಗ್ಬೋದು.